आचे बिसाक्ता नाचिके आगल नम अंकल बंद्रे गोता फुटबॉल चैंपियन इंडिया विरुद्ध अर्जेंटीना टेस्ट मैच नल्ली नाने गोल कीपर आगि होगबेकागित्तु राजकीय नडेयितु मिस आगोयितु मत्ते अदे निनगे पीले गोत्ता शू मेकर होगलि अय्यो एटायता इवरु एल्ल नन्न नेंटरु अवरु फुटबॉल ओदितारे नानु समय बंदाग बेरे बेरे पदार्थगळन्न ओदितीनि अंकल अंकल ई दडीरु एल्ल मनेयिंद सामान आचे एष्टिदारे शांतवागिरु शांति ಈ ದಡಿಯರು ಎಷ್ಟು ಬೇಗ ಈ ಸಾಮಾನುಗಳನ್ನು ಹೊರಗಾಕಿದ್ರು ಅಷ್ಟೇ ಬೇಗ ಇದನ್ನು ಒಳಗಿಡ್ತಾರೆ ಯೋ ನಾವ್ಯಾಕಯ್ಯ ಸಾಮಾನು ತೆಗೆದು ಒಳಗಿಡಬೇಕು ದಮ್ಮ ಇದ್ರೆ ಬಾಡಿಗೆ ಬಿಸಾಕಯ್ಯ ದಮ್ಮು ಗಿಮ್ಮು ಅಂತ ಅಮ್ಮ ತೋರಿಸ್ಬೇಡ ತಮ್ಮ ಈಗ ತಾನೆ ಮಲೆ ಮಾಲ್ಕರ್ ಮುಖದ ಮೇಲೆ 3 ತಿಂಗಳ ಬಾಡಿಗೆ ಬಿಸಾಕಿದಲ್ದೆ 6 ತಿಂಗಳ ಅಡ್ವಾನ್ಸ್ ಎಷ್ಟಿದ್ದೀನಿ ಈ ಒಂದೇ ಮನೆದಲ್ಲ ಇಡೀ ವಟಾರದ್ದು ಓದಕ್ಕೆ ಬಂದ್ರೆ ರಸೀದಿ ನೋಡು ರಸೀದಿ ನೋಡು 420 receipt number 420 it is hereby agreed under the government of india rules and regulations that the signatory below has paid rupees 21000 rupees a 6 months rent for not only this bane but entire vatara ee appun style node ankonde badige katte bandirbeku anta sare nenu nenu hogona ए होल्ड इट होल्ड इट होल्ड इट शांति अंकल संसारस्थर मने सामान बीदी बीदी गेसियोरना एन अंत करितारे मने मुरकर मने मुरकरा ननगु पीलेगु इष्टे इष्ट व्यत्यास इदे ಅವನು ಫುಟ್ಬಾಲ್ ಓದಿತಾನೆ ನಾನು ನಿಮ್ಮಂತ ಮನೆ ಮುರುಕರ ಮೂಟೆ ಕಟ್ಟಿ ಮೂಲೆಗೆ ಹಾಕಿ ಮೂಳು ಮೂಳೆ ಮುರಿಯೋ ಹಾಗೆ ಆಶೀರ್ವಾದ ಕೇಕ
ಕೆಲಸ ಸಿಕ್ತೇನಪ್ಪ. ಸಿಕ್ತು. ಯಾವ್ದಪ್ಪ ಕೆಲಸ? ಹುಡ್ಕೋ ಕೆಲಸ. ಅಮ್ಮ, 33 ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, 46 ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ. ಕರ್ನಾಟಕದಲ್ಲಿ ನನಗಿಲ್ದೆ ಇನ್ಯಾರಿಗೆ ಕೆಲಸ ಸಿಗತ್ತಮ್ಮ? ಪದ್ಮಾಶ್ ನನ್ನ ಮಕ್ಕಳ, ಇದು ನಾನ್ ಕೊಟ್ಟ ರಸೀತಿ ಅಲ್ವೋ? ಅವನು ನಮಗ್ ಕೊಟ್ಟಿರೋ ಸೋಡಾ ಚೀಟಿ. ಅವನ ಮಾತ್ ನಂಬ್ಕೊಂಡು ಬಂದಿದ್ದಾರಲ್ಲ ದಂಡ ಪಿಂಡ್ಗಳ. ಆ ಮುದುಕಿ ಮಗ 6 ತಿಂಗಳ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೀನಿ ಅಂತ ಹೇಳ್ದ. ಕೊಟ್ಟವನೇ ನೀನು. ನಿನ್ನ ಮಾತ್ ಕೇಳಿದ್ರೆ ನಾನು ಉದ್ಧಾರ ಆದಂಗೆ. ಆ ಮುದುಕಿ ಮಗ ಬಲು ಕಿಲಾಡಿ ಅಂತ ಕಾಣ್ತೈತೆ. ಪ್ರತಿ ಸಲನು ಗೋಲ್ಮಾಲ್ ಮಾಡಿ ನನಗೆ ಚಳ್ಳೆ ಹೆಣ್ಣು ತಿನ್ನಿಸ್ತಾ ಇದ್ದಾನಲ್ಲ, ಈ ಸಲ ನಾನು ಅವನು ಸುಮ್ಮನೆ ಬಿಡಕ್ಕಿಲ್ಲ. ಪೊಲೀಸ್ ಲಾಟಿ ಏಟಿನ ರುಚಿ ಅವನು ತಿನ್ನಿಸ್ತೇಬೇಕು. ಏಯ್, ಟೌನ್ ಪೊಲೀಸ್ ಸ್ಟೇಷನ್ ನಂಬರ್ ಏನ್ರ? 100. ಇನ್ಸ್ಪೆಕ್ಟರ್ ಸನ್ ಆಫ್ ಸೂರ್ಯ, ಇನ್ಸ್ಪೆಕ್ಟರ್ ರವಿಕುಮಾರ್ ಬಿ ಎ. ನಮಸ್ಕಾರ ದೇವರು. ದೇವರು, ನನ್ನ ನೋಟಾರ್ದಾಗೆ ಈ ಸನ್ ಆಫ್ ಸೂರ್ಯನಿಗೆ ಎಲ್ಲ ಗೊತ್ತು. ಗಂಡಸರು ಮನೆಯಲ್ಲಿ ಇಲ್ದೇ ಇರುವಾಗ ರೌಡಿಗಳನ್ನ ಮನೆ ಒಳಗೆ ನುಗ್ಸಿ ಸಾಮಾನು ಎಲ್ಲ ಹೊರಗೆ ಹಾಕ್ಸಿ ಹೆಣ್ಣು ಮಗನೇ ಸನ್ ಆಫ್ ಸೂರ್ಯನ ಹತ್ರ ನೋ ಸರ್ ಅಂತ ಹೇಳಿದ್ರೆ ಈ ಕೈ ಬಾಯಿ ಒಳಗಡೆ ತುರ್ಸಿ ಗುರಾಣಿ ಹೊರಗೆ ಹಾಕ್ಬಿಡ್ತೀನಿ. ಸನ್ ಆಫ್ ಸೂರ್ಯನ ಹತ್ರ ಯಾವಾಗ್ಲೂ ಎಸ್ ಸರ್ ಹೇಳ್ಬೇಕು. ಓಹೋ, ಹಾಗಾದ್ರೆ ಈ ಕಚಡ ನನ್ನ ಮಕ್ಕಳು ಆ ಕಚಡ ಕೆಲಸದಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಆಯ್ತು. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 420 ಪ್ರಕಾರ ಈಗಲೇ ಕೇಸ್ ಬುಕ್ ಮಾಡ್ತೀನಿ. ಕಟಕಟೆ ಹತ್ಸಿ 3 ವರ್ಷ ಜೈಲಿನಲ್ಲಿ ಕೊಳ್ತು ನಾನು ಆಗ ಮಾಡ್ತೀನಿ. ಬಡ ಬಗ್ಗಲು ಅಂದ್ರೆ ಅಷ್ಟೊಂದು ತಾತ್ಸರ ನನಗೆ. ಬಂದಿಸಿ ಬಾ. ಎತ್ ಕಡೆ ಇತ್ತ ಕಡೆ ಇಲ್ಲಿ ಬಂದು ಕೂತ್ಕೊಳ್ಳಿ. ಏನೋ ತೆಪ್ಪಾಗ್ಬಿಟ್ಟೈತೆ, ಕ್ಷಮಿಸ್ಬೇಕು. ಉಸಿತ ಹೆಣ್ಗಾಗಿ ಶಿವ. ಈ ಸನ್ ಆಫ್ ಸೂರ್ಯ ಬರೇ ಮಾತಿನಿಂದ ತಣ್ಣಗಾಗೋದಿಲ್ಲ. ಇಳಿತು ಶಿವ. ಏ ಜವರ, ಐಸ್ ಬಾಕ್ಸ್ ಲಂಚ್ ಬಾಕ್ಸ್ ಎಲ್ಲ ತಗೊಂಬರ್ಲಿ. ಏ ಬೇಗ ತಗೊಂಬರ್ಲಿ. ಬೆಂಕಿ ತಣ್ಣೆ ಮಾಡ. ಐಸು ಎಲ್ಲ ಉಂಟು ಶಿವ. ಲಂಚು ಲಂಚು ಅದಕ್ಕೆ ಲಂಚ್ ಬಾಕ್ಸ್ ಅಲ್ಲಿ ಇಟ್ಕೊಡ್ತಿದ್ದೀನಿ. ತಗೊಂಡ್ ಕಾಪಾಡಿ ಶಿವ. ಅಯ್ಯೋ ಪಾಪ ಅಂತ ಇಸಲ ತಗೊಂಡು ಅಡ್ಜಸ್ಟ್ ಮಾಡ್ತೀನಿ. ಆದ್ರೆ ಇನ್ನೊಂದ್ಸಲ ಈ ತರ ಮಣ್ಣು ತಿನ್ನೋ ಕೆಲಸ ಮಾಡಬೇಡ. ನೋ ಸರ್. ವಾಟ್? ಇನ್ನೊಂದ್ ಮಾತ್ ಜ್ಞಾಪಕ ಇಟ್ಕೋ, ಸರ್ಕಲ್ ಇನ್ಸ್ಪೆಕ್ಟರ್ ಬಹಳ ಸ್ಟ್ರಿಕ್ಟ್. ಹೊಸದಾಗಿ ಬಂದವನೇ ಇನ್ 3 ವರ್ಷ ಇಲ್ಲೇ ಇರ್ತಾನೆ. ಅದಕ್ಕೆ ಇನ್ 3 ವರ್ಷ ಇವ್ರು ಯಾರು ಒಟಾರ ಹತ್ರ ಸುಲಿಬಾರ್ದು. ಇಲ್ಲ ಶಿವ, ನಮ್ಮ ಅಪ್ಪನಿಗೂ ಇಲ್ಲ. ಆಗಿರೋ ಕೆಲಸ ಚತುರನ ಚಮತ್ಕಾರ ನಂಬರ್ 1 ಅಷ್ಟೇ. ಇನ್ ಮುಂದೆ ಯಾವ ಯಾವ ಚಮತ್ಕಾರ ಹೇಗೆ ಆಗತ್ತೆ ನೀವೇ ನೋಡಿ ನಲಿಯಿರಿ. ಆಹಾ, ಭಲೇ ಚತುರ.
ಹೇ ಶೋಭಾ, ಗತಿಗೆಟ್ಟವರು. ಹೊಟ್ಟೆ ತುಂಬ ತಿಂದು ಎಷ್ಟು ದಿವಸ ಆಯ್ತೋ ಏನೋ. ಹೇ ಲುಕ್ ಹಿಯರ್, ನಿಮಗೆಲ್ಲ ಒಂದು ಫ್ರೀ ಎಂಟರ್ಟೈನ್ಮೆಂಟ್. ಓಕೆ ಓಕೆ. ಹೇ ಬೆಗರ್ಸ್, ಬ್ರೆಡ್ ಬೇಕೇನ್ರು ನಿನಗೆ? ಬೇಕಾ? ಹ್ಮ್. ಹಸರುದನ್ ಜೊತೆಯಲ್ಲಿ ಇಂಗ್ಲೆಂಡಲ್ಲಿ ನಾನು ಇಷ್ಟೊತ್ತಲ್ಲಿ ಕ್ರಿಕೆಟ್ ಆಡ್ತಾ ಇರಬೇಕಾಗಿತ್ತು. ಅಪ್ಪಿ ತಪ್ಪಿ ರಾಜಕೀಯ ನಡೀತು, ನನ್ನ ಇಂಡಿಯಾದಲ್ಲೇ ಬಿಟ್ಟು ಹೋದ್ರು. ನೀನು ಕ್ರಿಕೆಟ್ ಚಾಂಪಿಯನ್? ಯು ಬೆಗ್. ಏನೇ ಅಂದೆ? ಬೇವರ್ಸಿ. ಶಟ್ ಅಪ್. ಏನು ನನ್ನನ್ನೇ ಏನೇ ಅಂತೀನೋ? ಎಷ್ಟು ಕೊಬ್ಬು ನಿನಗೆ? ಯೋ, ಕೊಬ್ಬನಿಂದ ಮೆರಿತಾ ಇರೋದು ನೀನಮ್ಮ, ಸಾವುಕಾರ ಬಿಕನಾಸಿ. ಕಮ್ಮು, ಇಂತ ರೌಡಿ ಹತ್ರ ಏನೇ ಮಾತು? ಸುಮ್ನೆ ರೇಮ್ಮ, ನೀನ್ ಸುಮ್ನೆ ರೇ. ಏ ಮಿಸ್ಟರ್, ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಹೆಣ್ಣು ಕತ್ತೆ ಹತ್ರ. ನಾನು ಹೆಣ್ಣು ಕತ್ತೆನಾ? ನೀನ್ ಮತ್ತೆ ಮಕ್ಕಳು ತಿನ್ನೋ ಬ್ರೆಡ್ ಜೊತೆಲಿ ಚಂಡಾಟ ಆಡ್ತಾ ಮೋಜ್ ಮಾಡೋ ಮತಿ ಕೆಟ್ಟ ದುರಂಕಾರಿನ ಹೆಣ್ಣು ಕತ್ತೆ ಅಲ್ದೆ ನೀನಂತ ಕರೀತಾರೆ? ಅಷ್ಟಕ್ಕೂ ಯಾವ ಹೆಣ್ಣು ಕತ್ತೆ ಮಗಳು ನೀನು? ಬಂಗಾರದ ಚಮಚನ ಬಾಯಲ್ಲಿ ಇಟ್ಕೊಂಡೆ ಹುಟ್ಟಿದ ಕೋಟ್ಯಾಧೀಶ್ವರಿ ಚಾಮುಂಡೇಶ್ವರಿ ಮಗಳು. ಓಹೋ, ಬಂಗಾರದ ಕತ್ತೆ ಮಗಳ ನೀನು? ಇಂಥ ಎಷ್ಟೋ ಬಡ ಜನರ ಹೊಟ್ಟೆ ಮೇಲೆ ಹೊಡೆದೆ ನಿಮ್ಮ ತಾಯಿ ನಿನ್ನ ಬಾಯಲ್ಲಿ ಬಂಗಾರದ ಚಮಚ ತುರುಕಿರ್ಬೇಕು ಅಲ್ಲ? ಮುಚ್ಚ ಬಾಯಿ, ಯಾವನ ನೀನು? ನೆತ್ತಿಗೇರಿರೋ ಶ್ರೀಮಂತಿಗೆ ಬಿತ್ತನ ಜರ್ರಂತ ಕೆಳಗಿಳಿಸೋ ಚತುರ ನಾನು? ತಪ್ಪು ನಿಂದಲ್ಲ ಮಾ, ದೇವ್ರದು. ಸುಂದರವಾದ ರೂಪ ಕೊಟ್ಟ, ತಲೆಯಲ್ಲಿ ಸೆಗಣಿ ಇಟ್ಟ. ಬಂದ್ರ ಮಕ್ಕಳ ಮರಿಗಳ ಬನ್ನಿ, ಲೈನ ಕೂತ್ಕೊಳ್ಳಿ, ತಿಂಡಿ ಕೊಡ್ತೀನಿ, ಹಂಚ್ಕೊಂಡು ತಿನ್ನಿ. ನಿಮ್ಮಪ್ಪಂದೆ ಅಮ್ಮಣ್ಣಿ, ಆದ್ರೆ ತಿಂಡಿ ಇರೋದು ಆಟ ಆಡಕ್ಕಲ್ಲ, ಹಸ್ದವರು ಹಂಚ್ಕೊಂಡು ತಿನ್ನಕ್ಕೆ. ನಿನ್ನ ಉಪದೇಶ ಸಾಕು. ಮೇಡಮ್, ಮಹಮ್ಮದ್ ಅಜರುದ್ದೀನ್ಗೂ ನನಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಅವನು ಚೆಂಡು ಬಾರಿಸ್ತಾನೆ, ನಾನು ನಿಮ್ಮಂಥವ್ರ ಬೆಂಡ್ ತೆಗೆದು ಬ್ಯಾಂಡ್ ಬಾರಿಸ್ತೀನಿ. ಒಳ್ಳೆ ಮಾತಿಂದ ತಿಂಡಿ ಎಲ್ಲ ಮಕ್ಕಳಿಗೆ ಬಿಟ್ಟು ನೀವು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಕಾಲ್ ಮುರಿದು ಕೈಯಲ್ಲಿ ಕೊಡ್ತೀನಿ, ಬಟ್ಟೆ ಬಿಜ್ಜಿ ಬ್ಯಾಂಡ್. ಯಾವಾಗ ಏನಪ್ಪ ರಂಗಣ, ಇತ್ತೀಚೆಗೆ ತುಂಬಾ ಅಪರೂಪ ಆಗ್ಬಿಟ್ಟಿದೆಯಲ್ಲಪ್ಪ. ಏನ್ ಮಾಡ್ಲಮ್ಮ, ಫ್ಯಾಕ್ಟ್ರಿ ರಜಾ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಏನ್ ಮರೆ, ಹೇಗಿದ್ಯಮ್ಮ? ಇನ್ನೊಂದು ಎರಡು ವರ್ಷ ಹೋದ್ರೆ ನಿನ್ನ ಮಗಳು ಗಂಡು ಹುಡುಕ್ಬೇಕಾಗುತ್ತೆ ಜಾನಕಮ್ಮ. ಅಂದ ಹಾಗೆ ಶೇಖರ ಇಲ್ಲಮ್ಮ? ಹ್ಮ್, ಕೆಲಸ ಹುಡ್ಕೊಂಡು ಹೋಗಿದ್ದಾನಪ್ಪ. ಹೌದಾ? ಅದು ಬಂದ ನೋಡು, 100 ವರ್ಷ ಆಯ್ಸು ಕಣ್ಣಿಗೆ. ಹೇಗಿದ್ಯಾ ಚಿಕ್ಕಪ್ಪ? ಏನಪ್ಪ, ಬಿದ್ದೋಗ ಮರ ನಾನು. ನೀನು ಹೊಸ ಚಿಗುರು, ನಿಂದ ಹೇಳು, ಕೆಲಸ ಸಿಕ್ತಾ? ಸಿಕ್ತಾನೆ ಇದೆ. ಅದ್ ಸರಿ, ಪೇಪರ್ ಅಲ್ಲಿ ನಿಮ್ ಫ್ಯಾಕ್ಟ್ರಿ ಮುಸ್ಕರದ ಬಗ್ಗೆ ಓದಿದ್ದೆ, ಏನಾಯ್ತು? ಆಗೋದೇನಪ್ಪ, ಆ ಚಾಮುಂಡೇಶ್ವರ ದೇವಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಪ್ಕೊಂಡಿದ್ದಾಳೆ. ಅವಳಿಗೆ ಆ ದೇವರ ಅದೇನು ಬುದ್ಧಿ ಕೊಡ್ತೋ ಏನೋ, ಫ್ಯಾಕ್ಟ್ರಿ ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ತಗೊಂಡಿದ್ದಾಳೆ. ಅಲ್ಲಿ ನಮ್ಗೆ ಆಸ್ಪತ್ರೆ, ಮಕ್ಕಳಿಗೆ ಸ್ಕೂಲು, ನಾವು ವಾಸ ಮಾಡಕ್ಕೆ ಕ್ವಾರ್ಟರ್ಸ್ ಎಲ್ಲ ಕಟ್ಸೋ ಪ್ಲಾನ್ ಮಾಡಿದ್ದಾಳೆ. ನಾಳೆನೆ ಮಂತ್ರಿಗಳಿಂದ ಶಂಕುಸ್ಥಾಪನೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅವ್ರ ಫ್ಯಾಕ್ಟ್ರಿ ಬಂದು ಒಂದ್ ಗಂಟೆ ಆಯ್ತಂತೆ, ನಿಮಗೋಸ್ಕರ ಕಾಯ್ತಾ ಇದಾರಂತೆ. ನಮಸ್ಕಾರ ಮಾರೆ. ನಮಸ್ಕಾರ ಮಾರೆ. ನಮಸ್ಕಾರ ಅಮ್ಮ. ಇವತ್ತು ಯಾಕೋ ಟೈಮೇ ಸರಿಯಿಲ್ಲ. ಚಾಮು ಚಾಮು, ನಾನು ಬರ್ತೀನಿ. ಎಲ್ಲಿಗೆ? ಫ್ಯಾಕ್ಟ್ರಿಗೆ. ಅಲ್ಲಿ ಬಂದು ಏನ್ ಮಾಡ್ತೀರಾ? ಅಲ್ಲಿ ವರ್ಕರ್ಸ್, ಕಾಲೋನಿ. ಮನೇಲಿರಿ. ಯಾವತ್ತು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಮನೆ ಗಳೀನಾಗ್ ಬಂದು ಅವತ್ಲಿಂದ ಚಾಮುಂಡೇಶ್ವರಿ ಗಂಡ ನರಸಿಂಹಯ್ಯ ಅಂತಾರೆ ಹೊರತು ನರಸಿಂಹಯ್ಯನ ಹೆಂಡತಿ ಚಾಮುಂಡೇಶ್ವರಿ ಅಂತ ಯಾರು ಕರೀಲಿಲ್ಲ. ಯಾತಕ್ಕೆ ಹೇಳಿ? ಇದಕ್ಕೆ
ಚಾಮುಂಡೇಶ್ವರಿ ನಡೀಲಿ ನಿಮ್ ಜಂಬೂ ಸವಾರಿ, ಅದೆಷ್ಟು ದಿವಸ ನಡೆಯುತ್ತೋ? ಲೇಟ್ ಆಯ್ತಾ? ಪರವಾಗಿಲ್ಲ ಮೇಡಮ್. ಬಂಧುಗಳೇ, ಇವತ್ತು ನಮಗೆಲ್ಲರಿಗೂ ಸಂತೋಷದ ಸುದಿನ. ಶ್ರೀಮತಿ ಚಾಮುಂಡೇಶ್ವರಿ ದೇವಿಯವರು ನಮಗೆ ಮಾಲೀಕರಷ್ಟೇ ಅಲ್ಲ, ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಲು ಕಂಕಣ ತೊಟ್ಟ ಕರುಣಾಮಯಿ ಆಗಿದ್ದಾರೆ. ಗಂಗಣ್ಣ, ನನಗೆ ಹೋಗಲಿಕ್ಕೆ ಇಷ್ಟ ಅಲ್ಲ ಅಂತ ನಿಮಗೆ ಗೊತ್ತು. ಅದು ತಮ್ಮ ದೊಡ್ಡ ಗುಣ. ಇವರ ಬಗ್ಗೆ ನಾನು ಇನ್ನು ಹೆಚ್ಚು ಹೇಳಕ್ಕೆ ಇಷ್ಟಪಡೋಲ್ಲ. ಶ್ರೀಮತಿ ಚಾಮುಂಡೇಶ್ವರಿ ದೇವಿಯವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಹಾಗೂ ಸಕಲ ಸನ್ಮಾನಗಳನ್ನು ಕರುಣಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊತೀನಿ. ಅಲ್ಲೇ ವಾಚ್ಮ್ಯಾನ್, ನಿಮ್ ಲೇಡೀಸ್ ಹಾಸ್ಟೆಲ್ ಪೇಂಟಿಂಗ್ ವರ್ಕ್ ಯಾರಿಗೆ ಕೊಟ್ರು? ಇನ್ನು ಯಾರಿಗೂ ಕೊಟ್ಟಿಲ್ಲ ಶಿವ. ನಮ್ ವಾರ್ಡನ್ ಅಲ್ಮೇಲ್ ಮಂಗಮ್ಮನ ಕೈಗೆ ಯಾರು ಕವರಲ್ಲಿ ಇಟ್ಟು ಮೊದಲು ಕೊಡ್ತಾರೋ ಅವರಿಗೆ ಸಿಗೋದು ಕೆಲಸ. ಕನಿಷ್ಠ ಏನಿಲ್ಲ ಅಂದ್ರು ಒಂದ್ 5,000 ರೂಪಾಯಿ ಇನ್ಕಮ್ ಸಿಗ್ಬೋದಲ್ಲ? ಖಂಡಿತ ಸಿಕ್ಕೇ ಸಿಕ್ಕುತ್ತೆ. ಹ್ಮ್, ಸಿದ್ದಣ್ಣ ಸಿದ್ದಣ್ಣ, ಇವತ್ತು ನನಗೆ ಒಂದ್ ದಿವಸಕ್ಕೆ 1,000 ರೂಪಾಯಿ ಸಾಲ ಕೊಟ್ರೆ ನಾಳೆ 1,200 ವಾಪಸ್ ಕೊಡ್ತೀನಿ. 200 ರೂಪಾಯಿ ಬಡ್ಡಿ ಅಣ್ಣ. ಸ್ಟೇಕರ್, ನಿನ್ನಿಂದ ನಾನು ಬಡ್ಡಿ ತಗೊಳ್ಳೋದ? ಒಟ್ಟಿನಲ್ಲಿ ಇವತ್ತು ತಗೊಂಡಿದ್ದ ಸಾಲ ನಾಳೆ ಕೊಟ್ಬಿಟ್ರೆ ಸಾಕು, ಖಂಡಿತ ಕೊಡ್ತೀನಿ. ಆಯ್ತಾಯ್ತು, ಬರ್ತೀನಿ ಅಂತ ಹೇಳಿ. ವೆರಿ ಕಲರ್ಫುಲ್ ಮಾರ್ನಿಂಗ್ ಟು ಯು ಮೇಡಮ್. ಯಾರಪ್ಪ ನೀನು? ನೋಡಿದ್ರೆ ಗೊತ್ತಾಗಲ್ವಾ, ಕಲರ್ಫುಲ್ ಕಾಮಣ್ಣ ಅಂತ. ನಿಮ್ಗೆ ಹೆಂಗ್ ಬೇಕಾದ್ರೂ ಪೇಂಟ್ ಹೊಡಿತೀನಿ. ಅಲ್ಲ, ನಿಮ್ ಬಿಲ್ಡಿಂಗ್ ಗೆ ಐಸಿ ಎಷ್ಟು ಚೆನ್ನಾಗಿದೆ ರೀ ನಿಮ್ ಬಿಲ್ಡಿಂಗ್, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಮೊದ್ಲಿ ಕವರ್ ತಕೊಂಡು ನೋಡ್ಕೊಂಡು ನಾಚ್ಕೊಂಡು ಆಮೇಲೆ ಥ್ಯಾಂಕ್ ಯು ಹೇಳಿ. ಏನಿದು? ಇದಕ್ ಮೊದ್ಲು ಎಲ್ಲಾದ್ರೂ ಹೊಡೆದಿದೀಯಾ? ಓ, ಇದಕ್ಕಿಂತ ಬೊಂಬಾಟ್ ಬಿಲ್ಡಿಂಗ್ ಗೆ ಭರ್ಜರಿ ಬಣ್ಣ ನಾನೇ ಹೊಡೆದಿದ್ದೀನಿ. ಮೊನ್ನೆ ವಿಧಾನಸೌಧ ರೀಪೇಂಟಿಂಗು ನಾನೇ ಮಾಡಿದ್ದು. ಎದುರುಗಡೆ ಅಟಾರ ಕಚೇರಿ ಕೆಂಪು ಬಣ್ಣ ಇದೇ ಬ್ರಷ್ ಇಂದ ಹೊಡೆದಿದ್ದು. ಈಗ ಮಹಾರಾಣಿಸ್ ಕಾಲೇಜ್ ಹೊಡಿಬೇಕು ಅಂತ ಇದ್ದೀನಿ. ಓ, ದೊಡ್ಡ ಕಾಂಟ್ರಾಕ್ಟರ್ ಹಾಗಾದ್ರೆ ನೀವು. ಓಕೆ, ಕೆಲಸ ಆವಾಗಿಂದ ಶುರು ಮಾಡ್ತೀರಾ? ಹ್ಞೂ ಅಂದ್ರೆ ಈಗಲೇ ಶುರು ಹಚ್ಕೊಂಡ್ಬಿಡ್ತೀನಿ. ಸರಿ, ಶುರು ಹಚ್ಕೊಳ್ಳಿ. ಸ್ವಲ್ಪ ಸಿಪ್ ಹಾಕಿ, ಒಂದ್ ನಿಮಿಷ ಕಣೆ. ಇವಳು ರೆಡಿ ಆಗೋದು. ನಾನೇ ಕಣೆ, ನಾನೇ ಕಣೆ. ಕಲರ್ ಕಾಮಣ್ಣ ಗಂಡ್ಸಾಗಿ ಲೇಡಿಸ್ ಹಾಸ್ಟೆಲ್ ನುಗ್ಗಿದೆಯಲ್ಲ, ನಾಚ್ಕಾಗಲ್ಲ ನಿಂಗೆ? ನಾಚ್ಕೇನ, ಕೊಡು ಅಂದ್ರು ಟಾವೆಲ್ ಮಾತ್ರ ಕೊಟ್ಟೆ, ಹಾಕು ಅಂದ್ರು ಸಿಪ್ ಮಾತ್ರ ಹಾಕ್ದೆ. ಥ್ಯಾಂಕ್ಸ್ ಹೇಳ್ಬೇಕು ನೀನು. ಶಟ್ ಅಪ್, ಒಬ್ಬ ಹುಡುಗಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಹೇಳ್ದೆ ಕೇಳ್ದೆ ಒಳಗ್ ನುಗ್ಗಿದೆಯಲ್ಲ, ನಿನ್ ಮೇಲೆ ವಾರ್ಡನ್ ಕಂಪ್ಲೇಂಟ್ ಕೊಡ್ತೀನಿ. ನೀನೇನ್ ಕಂಪ್ಲೇಂಟ್ ಕೊಡೋದು, ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಕಣೆ
ಬರೋದೇನು ಪಕ್ಕದಲ್ಲೇ ನಿಂತ್ಕೊಂಡು ತಾಳ ಹಾಕ್ತೀನಿ. ಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ವಕ್ರತುಂಡ ಮಹಾಕಾಯ ಕೋಟಿಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಗಜಾನನಾರೇ ಗಜಾನನ ಗಜವದನಾರೇ ಗಜಾನನ ಗಜಾನನಾರೇ ಗಜಾನನ ಗಜವದನಾರೇ ಗಜಾನನ. ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ. ಬಟ್ಟ ಮುತ್ತಿನ ಹಾರ ಪದಕನೆ ಬಾಹುಹಸ್ತ ಚತುಷ್ಟನೆ ಇಟ್ಟ ತೊಡಿಗೆಯ ಹೇಮ ಕಂಕಣ ಕಾಶ ಅಂಕುಶ ಧಾರಣೆ ಶರಣು ನೀವೊಬ್ಬರೇ ಹೀಗೆ ಒಂದೇ ಸಮ ಎಷ್ಟು ಬಿಂದಿಗೆ ಅಂತ ನೀವು ಸೇದ ಹಾಕ್ತೀರಾ? ಬಿಡಿ ಅಮ್ಮ, ನಾನು ಸ್ವಲ್ಪ ಸೇದ ಹಾಕ್ತೀನಿ. ಇದು ನನ್ನ ಸಂಕಲ್ಪನಮ್ಮ. ನನ್ನ ಮಗನಿಗೆ ಕೆಲಸ ಸಿಕ್ಕಿದ್ರೆ ಗಣೇಶನಿಗೆ ನೂರು ಬಿಂದಿಗೆ ಗಂಗಾಭಿಷೇಕ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ನಮ್ಮ. ನೂರು ಬಿಂದಿಗೆನಾ? ಹೌದಮ್ಮ, ಈ ಬಡತಾಯಿ ಇನ್ನೇಂತಾನೇ ಹರಿಸ್ಕೋತಾಳೆ. ಕ್ಷೀರಾಭಿಷೇಕ ಮಾಡ್ತೀನಿ, ಬೆಣ್ಣೆ ಅಲಂಕಾರ ಮಾಡ್ತೀನಿ, ತುಪ್ಪ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡ್ರೆ ಹರಕೆ ತೀರ್ಸೋಕಾಗುತ್ತೆ ನಮ್ಮ. ಅದಕ್ಕೆ ನನ್ನ ಮಗನಿಗೆ ಕೆಲಸ ಕೊಟ್ಟ ಕರುಣಾಮಯ ಗಣೇಶನಿಗೆ ಈ ಅಲ್ಪ ಸೇವೆ ಸಲ್ಲಿಸ್ತಿದ್ದೀನಿ. ವಿಘ್ನೇಶ್ವರ
ಚೆನ್ನಾಗಿದೆ. ಈ ಕಡೆ ಸ್ಕೂಲು, ಆ ಕಡೆ ಆಸ್ಪತ್ರೆ, ಎದುರುಗಡೆ ದೇವಸ್ಥಾನ, ಹಿಂದ್ಗಡೆ ಪ್ಲೇ ಗ್ರೌಂಡ್, ಇಲ್ಲಿ ವಾಟರ್. ಅಮ್ಮ ಅವ್ರೆ, ನಮ್ಮ ದೇಶದಲ್ಲಿ ಎಷ್ಟೋ ಶಂಕುಸ್ಥಾಪನೆಗಳಾಗಿವೆ, ಆಗಿದ ಕಡೆ ಅಲ್ಲ. ಕಟ್ಟಡ ಆಗಿದೆಯಾ ಅಂದ್ರೆ? ತಿರುಪತಿ ಸೈಟ್ನಲ್ಲಿ ಮನೆ, ಸ್ಕೂಲ್, ದೇವಸ್ಥಾನ, ಆಸ್ಪತ್ರೆ ಕಟ್ಟಿಸ್ತೀನಿ ಅಂತ ಭರವಸೆ ಕೊಟ್ಟವರೆಲ್ಲ ಕಟ್ಟಿಸ್ತಾರೇನು? ಅರ್ಥವಾಗ್ಲಿಲ್ಲ ತಾಯಿ. ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಕೋಟಿಗಟ್ಟಲೆ ಹಣ ಸುರಿದ್ರು, ಇನ್ನೂ ಅದು ಬೇಕು ಇದು ಬೇಕು ಅಂತ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ. ಈ ಚಾಮುಂಡೇಶ್ವರನ ಎದುರು ಹಾಕೊಂಡ್ರೆ ಕೋಳಿ ಕಾಲ್ ಮುರಿದಂಗ್ ಮುರಿತೀನಿ. ಅಂದ್ರೆ ಹೊಡಿಸ್ತೀರಾ? ಬಡವನಿಗೆ ಬೆನ್ಮೇಲೆ ಹೊಡೆದ್ರೆ ಬಗ್ಗೋಲ್ಲ, ಹೊಟ್ಟೆ ಮೇಲೆ ಹೊಡಿಬೇಕು. ಹಸುವಿನ ಬೆಲೆ ತಿಳಿಬೇಕಾದ್ರೆ ಕೆಲಸದಿಂದ ಕಿತ್ತು ಹಾಕ್ಬೇಕು. ಏನು ಭಾರಿ ತಲೆ ಅಮ್ಮ ಅವರೇ ನಿಮ್ದು, ಫಾರಿನ್ ಹುಟ್ಟಬೇಕಾಗಿತ್ತು. ಎಲ್ಲಿದ್ರೇನಂತೆ, ಭಾರ ಭಾರಾನೆ. ಇದು ಹುಟ್ಟಿದ ಹಬ್ಬಕ್ಕೆ ಹೇಗಿದೆ? ಹ್ಯಾಪಿ ಬರ್ತ್ಡೇ. ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ಸುಮ್ನೆ ಇಲ್ಲದ ಖರ್ಚಪ್ಪ. ಅದ್ಯಾಕೆ ಹಾಗೆ ಹೇಳ್ತೀಯ ಜಾನಕಿ? ಶಾಂತಿ ನಮ್ಮ ಮಗಳಿದ್ದ ಹಾಗೆ, ನೀವು ಬಿಟ್ರೆ ನಮ್ಗಾದ್ರೂ ಇನ್ ಯಾರಿದ್ದಾರೆ ನೋಡೆ? ಇದ್ರಲ್ಲಿ ಏನಿದೆ ಹೇಳು. ಚಾಕ್ಲೇಟ್. ಹಾ, ಹೋಗಿ ನಿನ್ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡು, ಮತ್ತೆ ಸಾಯಂಕಾಲ ಕರೆದ್ಬಿಡಿ ಎಲ್ರಿಗೂ, ಕೇಕ್ ತರ್ತಾ ಇದ್ದೀನಿ, ಹೋಗು. ಶೇಖರ್ ಅದೆಲ್ಲ ಇರ್ಲಿ, ಮೊದ್ಲು ಅವಳಿಗೆ ಆಶೀರ್ವಾದ ಮಾಡಿ. ಶಾಂತಿ ಅಜ್ಜಿಗೂ ನಮಸ್ಕಾರ ಮೇಡಮ್. ದೇವ್ರು ನೀನ್ ಚೆನ್ನಾಗಿತ್ತಲ್ಲಿ ಕಂದ. ನೋಡಿ ಮಕ್ಳೇ, ಇವತ್ತು ನಮ್ ಶಾಂತಿ ಹುಟ್ಟಿದ ಹಬ್ಬ, ಗೊತ್ತಾಯ್ತಾ? ದೊಡ್ಡ ಗುಂಪು, ದೊಡ್ಡ ದೊಡ್ಡ ಹರಟೆ, ಬರ್ತಾಳೆ. ಹುಡುಗಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟಿಲೆ, ಏನೇ ಮಾಡೋದು ಇವಾಗ? ಯಾರೇ ಮಗಳು ಏನೋ, ಕಾಲಕ್ಕೆ ತುಂಬಾ ಪೆಟ್ಟಾಗಿದೆ ಅಂತ ಕಾಣಿಸುತ್ತೆ. ಮಾಡ್ರಯ್ಯ, ಜನನೂ ಸೇರ್ಕೊಂಡ್ ಬಿಟ್ರು, ಏನಾಗುತ್ತೋ ಈಗ? ನೋಡಿದ್ಯಾ ಹಣದ ಚಮತ್ಕಾರ? ಅಂಕಲ್ ಅಂಕಲ್, ಶಾಂತಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಸೇರಿದ್ದಾರೆ. ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಒಂದ್ ನಿಮಿಷ ಬನ್ನಿ. ಶಾಂತಿ, ಮಗುಗೆ ಆಪರೇಷನ್ ಮಾಡ್ಬೇಕು. ಆಪರೇಷನ್ ಯಾಕೆ ಡಾಕ್ಟರ್? ಒಂದು ಕಾಲನ ಮೂಳೆ ಪೂರ್ತಿ ಮುರಿದು ಹೋಗಿದೆ. ಕಾಲ ಆಪರೇಷನ್ ಮಾಡದಿದ್ರೆ ಜೀವಕ್ಕೆ ಅಪಾಯ. ನೀನೇನೇ ಹೇಳು ಕಮಲಾ, ನೀನ್ ಮಾಡಿದ ತಪ್ಪು ಕಣೆ. ಸಿನಿಮಾ ನೋಡೋ ಆತ್ರದಲ್ಲಿ ಒಂದ್ ಹುಡುಗಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟಿಯಲ್ಲೇ. ಆ ಹುಡುಗಿ ಹಣೆ ಬರಕ್ ನಾವೇನ್ ಮಾಡೋಕಾಗತ್ತೆ? ಅಯ್ಯೋ ಹುಚ್ಚಿ, ನಾನ್ ತಲೆ ಉಪಯೋಗಿಸಿ ಅವ್ರಿಗೆ ದುಡ್ಡು ಎಸೆದೇ ಇದ್ದಿದ್ರೆ ಅವರೆಲ್ಲರೂ ಸೇರಿ ನಮ್ ಕಾಲ್ ಮುರಿತಿದ್ರು ಅಷ್ಟೇ. ಡೋಂಟ್ ಬಿ ಸೆಂಟಿಮೆಂಟ್, ಕಮಾನ್. ಅಲ್ಲ ಕಣೆ, ಅಲ್ಲಿದ್ದವರಲ್ಲಿ ಯಾರಾದ್ರೂ ಒಬ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನೇ ಮಾಡೋದು? ಕಂಪ್ಲೇಂಟಾ?
ನನ್ ಮೇಲೆ ಕೊಟ್ರೆ ಅರೆಸ್ಟ್ ಮಾಡ್ಬಿಡ್ತಾರ? ನಾನು ಯಾರು, ನಮ್ಮಮ್ಮ ಯಾರು, ದ ಗ್ರೇಟ್ ಚಾಮುಂಡೇಶ್ವರಿ, ಅಂಥವಳ ಮಗಳನ್ನ ಅರೆಸ್ಟ್ ಮಾಡೋಂತ ಪೊಲೀಸ್ ಈ ನಾಡಿನಲ್ಲೇ ಇಲ್ಲ. ಕಮ್ ಆನ್, ಡ್ರಾಪ್ ದಟ್ ಮ್ಯಾಟರ್, ವಿ ವಿಲ್ ಎಂಜಾಯ್ ದಿ ಡೇ, ಕಮ್ ಆನ್. ಅಯ್ಯೋ ದೇವ, ಯಾಕೆ ನೀವೆಲ್ಲ ಅಳ್ತಾ ಇದ್ದೀರಾ? ನನ್ಗೇನಾಗಿದೆ? ಶಾಂತಿ, ಶಾಂತಿ ಅಂಕಲ್, ನೀವು ಅಳ್ತಾ ಇದ್ದೀರಾ? ಒಂದ್ ಕಾಲ್ ತಾನೇ ಹೋಗಿರೋದು. ನನ್ನ ಕಾಲ್ ಮುರಿದವ್ರ ಜೀವ ತೆಗೆಯುವವರೆಗೂ ನೆಮ್ಮದಿ ಇಲ್ಲ. ಅವ್ರ ಜೀವ ತೆಗೆದ್ರೆ ನನ್ ಕಾಲ್ ವಾಪಸ್ ಬರುತ್ತ ಅಂಕಲ್? ಬಸವನ ವಚನೆ ಕೇಳಿಲ್ವಾ? ಕಳಬೇಡ ಕೊಡಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೀರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಳಿಯುವ ಪರಿ. ಸ್ನೇಹಿತೆಯನ್ನ ಕಿಡ್ನಾಪ್ ಮಾಡಿದ್ದೀನಿ. ಈ ವಿಷಯ ಅವಳ ಮನೆಗಾಗ್ಲಿ ವಾರ್ಡನ್ಗಾಗ್ಲಿ ತಿಳಿಸ್ಕೊಡು. ನಾಳೆ ಅವಳು ಸುರಕ್ಷಿತವಾಗಿ ಹಾಸ್ಟೆಲ್ಗೆ ಸೇರಬೇಕು ಅಂದ್ರೆ ಈ ವಿಷಯ ನಿನ್ನಲ್ಲೇ ಉಳಿಬೇಕು. ಏನಾದ್ರೂ ಬುದ್ಧಿವಂತಿಕೆ ತೋರಿಸಿದ್ರೆ ನಿನ್ನ ಕಮಲನ ಮಾನ ಪ್ರಾಣ ಎರಡು ಫಿನಿಶ್. ಹಲೋ, ಯಾರು ಆಂಟಿನಾ? ಯಾರು? ಶೋಭನಾ? ಕಮಲಕ್ ಫೋನ್ ಕೊಡು. ಅವಳು ಅವಳಿಲ್ಲ ಆಂಟಿ. ಎಲ್ಲಿಗೆ ಹೋದ್ಲು? ಅವಳು ಅವಳು ಮದ್ವೆ ಹೋಗಿದ್ದಾಳೆ, ನಾಳೆ ಬರ್ತಾಳಂತೆ. ಹಾಗೆಲ್ಲ ನನಗೆ ಹೇಳದೆ ಕೇಳದೆ ಹೋಗೋದಿಲ್ವಲ್ಲ, ನೀನ್ಯಾಕೆ ಹೋಗ್ಲಿಲ್ಲ? ನಂಗೆ ಮೈಗೆ ಹುಷಾರಿಲ್ಲ ಆಂಟಿ. ಏನ್ ಸಮಾಚಾರ? ಏನೇ ಇಲ್ಲಮ್ಮ, ಸುಮ್ಮನೆ ಫೋನ್ ಮಾಡಿದೆ ಗುಡ್ ನೈಟ್ ಹೇಳೋದಕ್ಕೆ. ನಾ ಫೋನ್ ಮಾಡಿದೆ ಅಂತ ಹೇಳ್ಬಿಡಮ್ಮ. ಆಯ್ತು ಆಂಟಿ. ಜಾಗದಲ್ಲೇ ಇದ್ದೀಯ. ಯಾರ ನೀನು? ಅಷ್ಟು ಬೇಗ ಮರ್ತು ಬಿಟ್ಟಿಯ? ಕ್ರಿಕೆಟ್ ಕ್ಯಾಚ್ ಬ್ರೆಡ್ ಪೇಂಟ್? ಯು ರಾಸ್ಕಲ್, ನನ್ನ ಕಿಡ್ನಾಪ್ ಮಾಡಿದ್ಯೇನೋ? ಓ, ಅಖಿಲ ಭಾರತ ತ್ರಿಪುರ ಸುಂದರಿ ನೀನು ಕಿಡ್ನಾಪ್ ಮಾಡಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಮದ್ವೆ ಆಗದಿರೋ ಇನ್ನೋಸೆಂಟ್ ಹುಡುಗಿ ಹೊತ್ಕೊಂಡ್ ಬಂದಿದ್ಯಲ್ಲ. ಹೆಣ್ಣ ನೀನು, ಒಂದು ಸಣ್ಣ ಹುಡುಗಿ ಮೇಲೆ ಕಾರ್ ಹತ್ಸಿ ನೋಟಿನ ಕಂತೆ ಬಿಸಾಕಿ ಬಚಾವಾದೆ ಅಂತ ತಿಳ್ಕೊಂಡ್ಯ? ಸಿಟಿಲಿ ಆಕ್ಸಿಡೆಂಟ್ ಆಗೋದು ಕಾಮನ್, ಅದಕ್ಕೆ ಯಾಕೆ ಕಿರ್ಚ್ಕೋತೀಯ? ಕಾಲ್ ರಿಪೇರಿಗೆ ಕಾಸು ಬೇಕಾ? ಕಾಸಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅನ್ಕೊಂಡ್ಯಾಸಿದ್ರೆ ಕೈಲಾಸ. ಆ ಕೈಲಾಸ ತೋರ್ಸಕ್ಕೆ ಕಣೆ ನಾನ್ ನಿನಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಕೈಲಾಸ ಅಂತೆ ಕೈಲಾಸ, ಒಂದು ಕರ್ಕೊಂಡು ಹೋಗ್ಲಾ ಹಾಸ್ಟೆ ಬಿಡು, ಹೊಟ್ಟೆ ಹಸಿತಿದೆ. ಹೌದಾ ಮರಿಗಳ, ಇವಳಿಗೆ ಹೊಟ್ಟೆ ಹಸಿತಾ ಇದೆ ಅಂತೆ? ಬಡ್ಸ್ರಪ್ಪ ಬಿಸಿ ಬಿಸಿ ತಿಂಡಿನ. ದೋಸೆ ಇಡ್ಲಿ ಬೇಕೇನು ಓ ನನ್ನ ಚಿನ್ನಕ್ಕ?
ಪೂರಿ ಸಾಕುಬೇಕೇನು ಓ ಪ್ಯಾರಿ ಮುನ್ನ ಜುಕ್ ಜುಮ ಜುಮ ಅಮ್ಮಮ್ಮ ಜುಮ ಜುಮ ಅರಮನೆಯ ಬಂದಿ ಹುದು ಚಿಲ್ಲರೆಯ ತಿನ್ನುವಾರೆ ಹೊಟ್ಟೆ ತುಂಬ ನೀನು ತಿಂದು ತೇಗುವಾರೆ ಇಲ್ಲಿ ಬಂದು ಬಿಸಿ ಬೆಳೆದ್ದೇಕೇನು ಓ ನನ್ನ ಚಿನ್ನ ಕಾಯಿ ಹೋಳ್ಗೆ ಬೇಕೇನು ಓ ಪ್ಯಾರಿ ಮುನ್ನ ಮಾತ್ರ ಹೊಟ್ಟೆ ತುಂಬೋದಿಲ್ಲ ಮೈ ಪರಚಿಕೊಂಡರೆ ದಾಸಿರೋದಿಲ್ಲ ಹಲ್ಲು ಕಚ್ಚಿ ಬಿಟ್ಟ ಮಾತ್ರ ಹೊಟ್ಟೆ ತುಂಬೋದಿಲ್ಲ ಮೈ ಪರಚಿಕೊಂಡರೆ ದಾಸಿರೋದಿಲ್ಲ ಈಗ ಹಸಿವು ಎಂದರೇನು ನಿಂಗೆ ಗೊತ್ತಾಯ್ತಲ್ಲ ನೀ ಕಾಳಿ ರೂಪ ತಾಳಿದರೂ ಪ್ರಯೋಜನ ಇಲ್ಲ ಅಯ್ಯೋ ಪಾಪ ಬಂಗಾರಿ ಸುರಿಸಬೇಡ ಕಣ್ಣೀರು ನಿಂಗೆ ತಂದೆ ಔತಣವ ಫ್ರೀ ಅಂತ ಅಪಾಯಿಂಟ್ಮೆಂಟ್ ಮಲಗವ ಮಾವು ಬೇಕೆ ಓ ನನ್ನ ಚಿನ್ನ ಜೋಕ ಜುಮ ಜುಮ ಅಮ್ಮಮ್ಮ ಜುಮ ಜುಮ ಏಲಕ್ಕಿ ಪಾಳಬೇಕೆ ಓ ಪ್ಯಾರಿ ಮುನ್ನ ಹಸಿವು ದಾಹವು ನಿನ್ನ ಹಸಿವು ತೀರಲು ದುಡ್ಡು ಸಾಲವು ಬೇಡ ಕೋಪ ಸಿಂಗಾರಿ ಚಿಮಿಕಿಸಲೆ ಪನ್ನೀರು ನಿಂಗೆ ತಂತೆ ಸ್ಪೆಷಲ್ ಡಿನ್ನರ್ ರೇ ಅಂತ ಕ್ಲೈಮ್ಯಾಂಟ್ ನಿನ್ನ ಕಾಲು ನಾನು ಮುರಿದರೆ ಹೆಮ್ಮಾರಿ ಹೆಣ್ಣೆ ಜೂಕ ಜುಮ ಜುಮ ಅಮ್ಮಮ್ಮ ಜುಮ ಜುಮ ಅನುಭವಿಸೋ ನೋವೇನು ಓ ಪ್ಯಾರಿ ಮುನ್ನ ಅರಮನೆಯ ತಿಂಡಿ ಬಂದಿಹುದು ಬಂಡಿ ಚಿಲ್ಲರೆಯ ಹುಂಡಿ ತಿನ್ನುಬಾರೆ ಚೆಂಡಿ ಹೊಟ್ಟೆ ತುಂಬ ನೀನು ತಿಂದು ತೇಗುಬಾರೆ ಇಲ್ಲಿ ಬಂದು ಪೂರಿ ಸಾಗಬೇಕೇನು ಓ ಪ್ಯಾರಿ ಮುನ್ನ ಕಮಲು ಶೋಭಾ ಬಂದೇನೆ ರಾತ್ರಿ ಎಲ್ಲ ಎಲ್ಲಿದ್ದೆ ಯಾರ ಜೊತೆ ಇದ್ದೆ ನಾನು ಅವಳ ಸೋದರ ಮಾವನ ಜೊತೆಯಲ್ಲಿ ಸೋದರ ಮಾವನ ಮದುವೆಗೆ ಮುಂಚೆನೆ ಹನಿಮೂನ್ ಅದು ಮದುವೆ ಆದ್ಮೇಲೆ ಹನಿಮೂನು ಮಾಮೂಲು ಕದ್ದು ತಿನ್ನೋದ್ರಲ್ಲೇ ರುಚಿ ಹೆಚ್ಚು ಅತ್ತೆ ಮಗಳೇ ನೆನ್ನೆ ನೋಡ್ಕೊಂಬಂದಿಯಲ್ಲ ಅದು ಸಿನಿಮಾ ಟ್ರೈಲರ್ ಅಷ್ಟೇ ಇನ್ನೊಂದ್ಸಲ ನಿನ್ ಕೊಬ್ಬಲಿಂದ ಯಾರಾದ್ರೂ ಮಗು ಮೇಲೆ ಕಾರ್ಗಿರ್ ಹಚ್ಚಿಯೋ ಮೇನ್ ಪಿಕ್ಚರೇ ತೋರಿಸ್ಬೇಕಾಗತ್ತೆ ಅವನಿಂಗೇನು ಮಾಡ್ಲಿಲ್ಲ ತಾನೆ ಇಲ್ಲ ಹಾಗಾದ್ರೆ ಒಂದ್ ಜೆಂಟ್ಲ್ ಮನೆ ಇರ್ಬೇಕು ಕಣೆ ಏನು ರಾತ್ರಿ ಎಲ್ಲ ಚೆನ್ನಾಗಿ ನಡೆದಿರ್ಬೇಕು ಸುಂದರಂಗನ್ ಜೊತೆ ಸರ್ಸ ಏನ್ ಚಾನ್ಸ್ ನಿಂದು ಮದ್ವೆ ಮುಂಚೆನೆ ಥ್ರಿಲ್ ಅವಶ್ಯ ಮಾಡ್ಬೇಡ ಸುಮ್ಮನೆ ಈ ಕಮಲ ಕರುಣೆಯಲ್ಲಿ ಕಾಮಧೇನು ಕೆರಳಿದ್ರೆ ಹೆಜ್ಜೆನ್ ನನ್ನ ನವಮಾನ ಗುರಿ ಮಾಡಿದ ಆ ಬೆಗ್ಗರ್ ಬೆನ್ನಮೂಳೆ ಮುರಿಸದೇ ಇದ್ರೆ ನಾನ್ ಚಾಮುಂಡೇಶ್ವರಿ ಮಗಳೇ ಅಲ್ಲ ಹೋಗಿ ಅವಮಾನ ಮಾಡ್ತೀಯ ನೀನು ನಿಜವಾದ ಗಂಡಸಾಗಿದ್ರೆ ಈ ತೋರ್ಸೋ ನಿನ್ ಗಂಡಸ್ಥಾನನ ಹಾ
ಪುನಃ ನಡೆಯಕ್ ಸಾಧ್ಯನಾ ಶೇಖರ್? ಕಾಸೊಂದಿದ್ರೆ ಅಸಾಧ್ಯವೆಂಬುದೇ ಇಲ್ಲ. ರಾಜಸ್ಥಾನದಲ್ಲಿ ಕಾಲುಗಳ ಜೋಡಣೆ ವಿಚಾರ ನಿಮ್ಗೆ ಗೊತ್ತಿರಬಹುದು, ಆದರೆ ಇದಕ್ಕೆಲ್ಲ 1,000 ರೂಪಾಯಿ ಖರ್ಚಾಗುತ್ತೆ. ಯೋಚನೆ ಮಾಡಿ. ಏನಿಲ್ಲ ತಗೋಪ್ಪ, ಹಣ ಒಡವೆ ಯಾವುದೂ ಶಾಶ್ವತ ಅಲ್ಲ. ಜಾನಕಿ ಇಂಥ ಸಮಯದಲ್ಲಿ ನಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳು? ತಗೋಪ್ಪ, ನೋಡಿ, ನಮ್ಮ ಯಜಮಾನರು ಕಾರ್ಮಿಕರಿಗೆ ಕಾಲೋನಿ ಕಟ್ಟಿಸ್ತೀನಿ ಅಂತ ಭರವಸೆ ಕೊಟ್ಟರು, ಕಾಟಾಚಾರ ಶಂಕುಸ್ಥಾಪನೆ ಮಾಡಿದ್ರು, ಆದರೆ ಕೆಲಸನೇ ಪ್ರಾರಂಭ ಮಾಡಲಿಲ್ಲ. ಲಾಸ್ಟ್ ಇಯರ್ ಬೋನಸ್ ಕೊಡ್ತೀವಿ ಅಂತ ಹೇಳೋದು ಅದು ಕೊಡಲಿಲ್ಲ. ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮಗೆ ಗುಳಿದಿರೋ ಒಂದೇ ದಾರಿ, ಮುಷ್ಕರ. ಅಮ್ಮ ಅವರೇ, ಗಂಗಣ್ಣನ ಜೊತೆ 5-6 ಜನ ಕೆಲಸದವ್ರು ಸೇರ್ಕೊಂಡು ಸ್ಟ್ರೈಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಕಾರ್ಮಿಕರಿಗೆ ಯಾವಾಗ್ಲೂ ಸ್ಟ್ರೈಕ್ ಮಾಡೋದೇ ಪದ್ಧತಿ. ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಬುದ್ಧಿ ಕಲಿಸೋದು ನನ್ನ ಪದ್ಧತಿ. ನೀವು ರಾಜಸ್ಥಾನಕ್ಕೆ ಹೋದ ಕೂಡಲೇ ಪತ್ರ ಬರೀರಿ. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಎಷ್ಟು ದುಡ್ಡು ಬೇಕು ನಾನು ಕಳಿಸ್ತೇನೆ. ನಮ್ಮ ಶಾಂತಿ ಮೊದಲಿನ ಗಾತ್ರ ಸಾಕು. ಅಂಕಲ್, ಏನಿದು? ನಮ್ಮ ಶಾಂತಿ ಅಳಬುರ್ಕಿ ಅಲ್ಲ, ನಗುವಿನ ಕಾರಂಜಿ. ಈಗ ನಗು ನೋಡೋಣ. ನೋಡೋರು ನಕ್ಕರೆ ಮಾತ್ರ ನಾನು ಸ್ಟೇಷನ್ಗೆ ಬರೋದು. ನಗು ನೋಟಿಸು. ಯಾವ ಕಾರಣನೂ ಇಲ್ಲದೆ ನನ್ನ ಕೆಲಸನ ತೆಗೆದು ಹಾಕಿದ್ದಾರೆ, ನಮ್ಮನ್ನು ತೆಗೆದು ಹಾಕಿದ್ದಾರೆ. ಇದು ಲೇಬರ್ ಆಗಿ ವಿರುದ್ಧ, ಇದನ್ನು ಪ್ರತಿಭಟಿಸಬೇಕು. ಎಲ್ಲರೂ ಬನ್ನಿ, ಯಾರು ಕೆಲಸಕ್ಕೆ ಹೋಗ್ಬೇಡಿ. ಇವತ್ತು ನಮಗಾದ ಗತಿನೆ ನಾಳೆ ನಿಮಗೆಲ್ಲರಿಗೂ ಆಗಬಹುದು. ನಾವೆಲ್ಲ ಮುಷ್ಕರ ಮಾಡೋಣ. ದಯವಿಟ್ಟು ಯಾರು ಕೆಲಸಕ್ಕೆ ಹೋಗ್ಬೇಡಿ. ಗಂಗಣ್ಣ, ಮಾತೆತ್ತಿದ್ರೆ ಮುಷ್ಕರ ಅಂತೀಯ, ನಮ್ಮ ಹೆಂಡತಿ ಮಕ್ಕಳು ಬಾಯಿಗೆ ಮಣ್ಣು ಬಿದ್ರೆ ನೀನ್ ಆಗ್ತೀಯ? ನನ್ನ ಮಾತು ಕೇಳು ಕೆಂಪಯ್ಯ, ಹಾಗೆಲ್ಲ ಅನ್ಯಾಯ ಆಗೋಲ್ಲ. ನಾವೆಲ್ಲ ಒಟ್ಟಾಗಿ ಮುಷ್ಕರ ಮಾಡೋಣ. ನೋಡ್ ಗಂಗಣ್ಣ, ಆ ಮಹಾತಾಯಿ ನಮಗೋಸ್ಕರ ಕೂಲು ಮನೆ ಎಲ್ಲ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಸುಳ್ಳು. ಅವ್ರು ಖಂಡಿತ ಮಾತಾಡ್ಸ್ಕೊಡಲ್ಲ. ಇವತ್ತಲ್ಲ ನಾಳೆ ಕಟ್ಸ್ಕೊಟ್ಟೇ ಕೊಡ್ತಾರೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ಬಾರ್ದು ಗಂಗಣ್ಣ. ಏಯ್ ಬಂದ್ರ ಕೆಲ್ಸಕೋಣ. ನ್ಯಾಯಕ್ಕಾಗಿ ನಾವು ಹೋರಾಡ್ತೀವಿ, ಅನ್ಯಾಯದ ವಿರುದ್ಧ ಕ್ಷಣಿಸಾಡ್ತೀವಿ. ನಮ್ಗೆ ನ್ಯಾಯ ಬೇಕೇ ಬೇಕು. ಇವತ್ತು ನಿಮ್ಮನ್ನ ಒಳಗಡೆ ಹೋಗಕ್ ಬಿಡಲ್ಲ. ನಮ್ಮನ್ನ ಯಾಕೆ ಕೆಲಸ ತೆಗೆದಾಕ್ರಿ? ಇದಕ್ಕೆ ಕಾರಣ ಕೊಡಿ. ಇನ್ಯಾಕೆ ತೆಗೀತಾರೆ? ಕೇಳಿದ್ದೆಲ್ಲ ಕೊಟ್ರು, ಅದು ಕೊಡಿ ಇದು ಕೊಡಿ ಅಂತ ತೊಂದರೆ ಕೊಟ್ರೆ ಇಷ್ಟೇ ಅಲ್ಲ, ಒದ್ದು ಒಳಗೆ ಹಾಕಿಸ್ಬಿಡ್ತಾರೆ. ಇದನ್ನೆಲ್ಲ ಕೇಳಕ್ ನೀವೇ, ನಾವುಂಟು ಮಾಲೀಕರುಂಟು, ನೀವು ನಮ್ಮ ಹಾಗೆ ಕೂಲಿಗೆ ಬಿದ್ದಿರೋರು. ಸದ್ಯ ಭಿಕ್ಷುಕರು ಅಂತ ಹೇಳಿಲ್ವಲ್ಲ ತಿರುಪತಿ? ಆಯ್ತು. ಹೇ
ಅನನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಿರುಪತಿ ಅಮ್ಮ ಅವ್ರೆ, ಆ ಸೋಮಾರಿಗಳು ಕಿರ್ಚ್ಕೊಂಡು ಅಲ್ಲೇ ಇದ್ದಾರ ಹೋದ್ರ? ಬೊಗಳೋ ನಾಯಿಗಳು ಎಷ್ಟೊತ್ತು ಅಂತ ಬೊಗಳತ್ವಮ್ಮ, ನಾನು ಒದ್ದು ಓಡಿಸ್ಬಿಟ್ಟಿದ್ದೀನಿ. ದಟ್ಸ್ ಗುಡ್. ದಾರಿ ಬಿಡಿ, ನಮ್ಮನ್ನ ಯಾಕೆ ಕೆಲಸದಿಂದ ತೆಗೆದ್ರು ಅನ್ನೋದಕ್ಕೆ ಅಮ್ಮ ಅವ್ರ ಕಾರಣ ಕೊಡ್ಬೇಕು. ಅಯ್ಯೋ ಪರದೇಸಿ ನನ್ನ ಮಕ್ಕಳ, ಅಮ್ಮ ಅವರು ಕಾರಿಂದ ಇಳಿದು ಬಂದು ನಿಮಗೆ ಕಾರಣ ಹೇಳ್ಬೇಕಾ? ಡಿಸ್ಮಿಸ್ ಅಂದ ಮೇಲೆ ಡಿಸ್ಮಿಸ್. ದಾರಿ ಬಿಡೋ, ನಮ್ಮನ್ನೇನು ಬೆದರಿಸ್ತಾ ಇದ್ದೀರಾ? ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗ ಬಿಟ್ಟು ಇದ್ದೇನಲ್ಲ. ಆಸ್ಪತ್ರೆಲಿ ಅಡ್ಮಿಟ್ ಆಗ್ಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ದಿರ್ಬೇಕಾದ್ರೆ ಅದನ್ನ ತಪ್ಪಿಸೋದಕ್ಕೆ ನಾನು ಯಾರು? ಆಗಿದೆ ನ್ಯಾಯ. ಶೇಖರ್, ನಮ್ಮನ್ನ ಕೆಲಸದಿಂದ ತೆಗೆದಾಕಿದ್ದು ಅಲ್ಲದೆ ಪ್ರಾಣ ಹೋಗೋ ಗೊಡಿಸ್ಬಿಟ್ಲಪ್ಪ ಚಾಮುಂಡೇಶ್ವರಿ. ಮೊದ್ಲು ಇವ್ರನ್ನ ಯಾಕೆ ಕೆಲಸದಿಂದ ತೆಗೆದಾಕಿದ್ರಿ ಅಂತ ಹೇಳಿ. ಅದನ್ ಕೇಳಕ್ ನೀನ್ ಯಾರು? ಒಬ್ಬ ಸಾಮಾನ್ಯ ಪ್ರಜೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನೇ ಏನು ಮಂತ್ರಿಗಳನ್ನು ಕರೆದು ವಿಚಾರಿಸುವ ಅಧಿಕಾರ ಈ ಜನತೆಗಿದೆ. ನಾನು ನಿಮ್ಮ ಓಟುಗಳಿಂದ ಗೆದ್ದು ಬಂದ ರಾಜಕಾರಣಿ ಅಲ್ಲಪ್ಪ. ಆದ್ರೆ ಕಾರ್ಮಿಕರ ಬೆವರಿನಿಂದ ಬೆಳೆದ ನಿಂತ ಸಿರುವಂತೆ, ಅದಕ್ಕೆ ನಮಗೆ ನಿಮ್ಮನ್ನು ನಿಲ್ಲಿಸಿ ಕೇಳೋ ಅಧಿಕಾರ ಇದೆ, ಹಕ್ಕು ಇದೆ. ಅಫ್ಕೋರ್ಸ್ ಹಕ್ಕಿದೆ. ಹಕ್ಕಿದೆ ಅಂತ ತಲೆನ ಬಂಡಿಗೆ ಚಚ್ಕೊಂಡ್ರೆ ತೂತ್ ಬಿಡೋದು ತಲೆಗೆ, ಬಂಡೆಗಲ್ಲ. ಈ ಚಾಮುಂಡೇಶ್ವರಿ ದೊಡ್ಡ ಬೆಟ್ಟ. ಎಂಥ ದೊಡ್ಡ ಬೆಟ್ಟನಾದ್ರೂ ಅದನ್ನ ಪುಡಿ ಪುಡಿ ಮಾಡಕ್ಕೆ ಒಂದು ಸಣ್ಣ ಚಾಣ ಸಾಕು. ಮೊದಲು ಇವ್ರನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೊಳಿ. ಈ ಚಾಮುಂಡೇಶ್ವರಿ ಆರ್ಡರ್ ಮಾಡಿದ ಮೇಲೆ ನೋ ಮಾಡಿಫಿಕೇಶನ್. ನಮ್ಗೆ ನ್ಯಾಯ ಸಿಗೋವರೆಗೆ ನಾವಿಲ್ಲಿಂದ ಕದಲೋದಿಲ್ಲ, ನಿಮ್ಮನ್ನ ಬಿಡೋದು ಇಲ್ಲ. ನನ್ನ ಬಿಡೋಲ್ಲ ಅನ್ನೋದಕ್ಕೆ ನನ್ನ ಫ್ಯಾಕ್ಟ್ರಿ ಕಾರ್ಮಿಕನ ಬಂಧುನ ಬಳಗ ಕಾರ್ಮಿಕ ಬಂಧು ಬಳಗ ಎಲ್ಲ ಆಗ್ತೀನಿ ಮೇಡಮ್.
ಇಂಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್ ಫಾರ್ ಮಿ ಚಾಮುಂಡೇಶ್ವರಿ ದೇವಿ ಅವರೇ. ನಿಮ್ಮ ಸಕ್ಕಿನ ಮಗಳಿಗೆ ತಾಳಿ ಕಟ್ಟಿ ನಾನು ನಿಮ್ಮ ಮಳೆಯನಾಗ್ತೇನೆ. ನಿಮ್ಮ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಾಗಿ ಸೇರಿ ಇವರ ಬೇಡಿಕೆಗಳನ್ನ ನೀವಾಗಿ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ನಿಮ್ಮ ಅನ್ಯಾಯ ಅನೀತಿ ಅಧರ್ಮದ ವಿರುದ್ಧ ಇದು ನಾನು ಹಾಕ್ತಿರೋ ಮೊದಲನೇ ಹೆಜ್ಜೆ. ಚಾಮುಂಡೇಶ್ವರಿ ದೇವಿ ಅಹಂಕಾರ ನಡೆಸೋ ಕ್ರಾಂತಿ ಹೆಜ್ಜೆ. ದಿಸ್ ಇಸ್ ಮೈ ಚಾಲೆಂಜ್. ಅಡಿಗೆ ತಯಾರಾಗಿದೆ, ಊಟ ಮಾಡೋಣ ಪಾಪ. ಚಿಕ್ಕಪ್ಪ ಶಾಂತಿಗೆ ಒಂದು ಕಾಗದ ಬರ್ತಿದ್ದೀನಿ, ಅದನ್ನ ಪೋಸ್ಟ್ ಮಾಡಿ ಬಂದು ಆಮೇಲೆ ಊಟ ಮಾಡ್ತೀನಿ. ಮಳೆ ಬರ್ತಾ ಇದೆಯಲ್ಲಪ್ಪ. ಪತ್ರ ಓದಿದ ಕೂಡಲೇ ಉತ್ತರ ಬರಿ ಅಂತ ಶಾಂತಿ ಬರ್ತಾಳೆ. ಈಗ ನಾನು ಪೋಸ್ಟ್ ಮಾಡದೆ ಹೋದ್ರೆ ಅವಳು ಊಟ ಮಾಡ್ಬೇಕಲ್ಲ. ಈಗ ಹೋದೆ, ಈಗ ಬಂದೆ. ಛತ್ರಿನೇಂದ್ರ ತಗೊಂಡು ಶಾಂತಿ ಅಂದ್ರೆ ಎಷ್ಟು ಪ್ರೀತಿ ಇವನಿಗೆ. ಯಾವ ಜನ್ಮದ ಋಣಾನು ಬಂದಾನೋ ಕಾಣಿ. ಹೌದು, ಅವ್ರ ಮಗಳ ಮದುವೆ ಆಗ್ತೀಯಾ? ಹೌದು. ಓ, ನೀವು ಮದುವೆ ಊಟ ಮಾಡಕ್ ಬಂದಿದ್ದೀರಾ? ತಿನ್ನಪ್ಪ ಬಿಸ್ ಬಿಸಿ ಲಾಡೂನ. ಒಬ್ಬನಿಂದ ಇಷ್ಟೊಂದು ಜನ ಏಟ್ ತಿಂದ್ ಬಂದಿದ್ದೀರಲ್ಲ, ಲಾಜಿಕೆ ಆಗೋದಿಲ್ಲ ನಿಮ್ಗೆ? ನಿಜ ತಾಯಿ, ಅವನು ಪ್ರಚಂಡ ಗಂಡು. ಕಂಡ ಬಲ, ಗುಂಡಿಗೆ ಬಲ, ಜೊತೆಗೆ ಬುದ್ಧಿಬಲವೂ ಇದೆ. ಯು ಶಟ್ ಅಪ್. ನಿಮ್ಗೆ ಅನ್ನ ಹಾಕಿದ ದಂಡ. ಅಮ್ಮ, ರೂಪ ಗುಣ ಯವನ ಶಕ್ತಿ ಅವನ್ನ ನಿಮ್ ಮನೆ ಅಳಿನಾಗಿ ಮಾಡ್ಕೊಳ್ಳೋದು ಒಳ್ಳೇದು. ಶಾಬಾಶಲ ತಡಿಯ, ಸರಿಯಾಗಿ ಹೇಳದೆ. ಸ್ವಲ್ಪ ಸುಮ್ಮನಿರ್ತೀರ ಚಾಮು? ದಡಿನಾದರೂ ನಿನಗಿಂತ ಅವನೇ ವಾಸಿ. ಒದೆ ಬಿದ್ದ ತಕ್ಷಣ ಬುದ್ಧಿ ಬಂತು, ನಿನಗೆ ಬರ್ಲಿಲ್ವೇ? ನೀವು ಸ್ವಲ್ಪ ಒಳಗಡೆ ಹೋಗ್ತೀರಾ ಚಾಮ? ಒಳಗಡೆ ಹೋಗ್ತೀರಾ? ಮಹದಾಜ್ಞೆ. ಕಮಲು, ನಮ್ಮ ಶೇಖರ್ ಇದಾನಲ್ಲ, ಬಹಳ ಬುದ್ಧಿವಂತ. ಕಮಲ, ನೀನೇನು ಹೆದರ್ಕೋಬೇಡ. ಆ ಶೇಖರ್ ಸರಿಯಾದ ಬುದ್ಧಿ ಕಲಿಸ್ತೀನಿ. ಐ ವಿಲ್ ಡೂ ದಟ್. ಅಮ್ಮ, ರೂಪ ಗುಣ ಯವನ ಶಕ್ತಿ ಇರೋವನ್ನ ನಿಮ್ ಮನೆ ಅಳಿಯನ್ನಾಗಿ ಮಾಡ್ಕೊಳ್ಳೋದೆ ಒಳ್ಳೇದು. ಒಬ್ಬಳೇ ಬಂದಿದ್ಯಾ ಅಥವಾ ನಿನ್ನ ಗೂಂಡಾಗಳ ಜೊತೆಯಲ್ಲಿ ನಿನ್ನ ತಾಯಿ ಎಂಜಲ್ ನಾಯಿಗಳನ್ನು ಕರ್ಕೊಂಡ್ ಬಂದಿದ್ಯಾ? ದಯವಿಟ್ಟು ನನ್ನ ಕ್ಷಮಿಸಿ. ಕ್ಷಮಿಸಿ? ನಿಮ್ ಒಳ್ಳೆತನಕ್ಕೆ ನಾನು ಮನಸ್ಸೊತ್ತಿದ್ದೀನಿ. ಮದುವೆ ಆದ್ರೆ ನಿಮ್ಮಂತ ಚತುರನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದು ಅಲ್ಲದೆ ಕಾರ್ಮಿಕರಿಗೆ ಸಹಾಯ ಮಾಡ್ತೀನಿ ಅಂತ ನೀವು ಹಾಕಿರೋ ಚಾಲೆಂಜ್ಗೆ ನನ್ನ ಸಹಕಾರನೂ ಇದೆ ಶಂಕರ್. ವಾ 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 ವಾ, ಫ್ಯಾಂಟಾಸ್ಟಿಕ್ ಆಕ್ಟಿಂಗ್.
ನಿಮ್ಮ ತಾಯಿ ದೊಡ್ಡ ಆಕ್ಟ್ರೆಸ್ ಆಗಿದ್ಲು, ನೀನು ತಾಯಿಗೆ ತಕ್ಕ ಮಗಳಲ್ವೇ, ಶುರು ಮಾಡ್ಕೊಂಡ್ಬಿಟ್ಟೆ ಆಕ್ಟಿಂಗ್. ಹಾಗಲ್ಲ ಶೇಖರ್. ಇನ್ ಹೇಗೆ, ನನ್ನ ಚಾಲೆಂಜ್ಗೆ ನನ್ನ ಸಹಕಾರ ಬೇಕಾಗಿಲ್ಲ. ನಾನು ಮೊದ್ಲಿನ ಕಮಲ ಅಲ್ಲ ಶೇಖರ್. ಮತ್ತೆ ಯಾವ ಕಮಲ? ಐ ಲವ್ ಯು. ಲವ್? ಸುಮ್ ಸುಮ್ನೆ ಇಂಗ್ಲಿಷ್ ಬರುತ್ತೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡಿ ಲವ್ ಅನ್ನೋ ಪವಿತ್ರವಾದ ಪದಕ್ಕೆ ಅವಮಾನ ಮಾಡಬೇಡ. ಶೇಖರ್, ನೀವೀಗ ಒಪ್ಪದೆ ಹೋದ್ರೆ ನಾನು ಹೋಗಿ ಸೂಸೈಡ್ ಮಾಡ್ಕೊಳ್ತೀನಿ. ಯು ಮೀನ್ ಆತ್ಮಹತ್ಯೆ? ಮಾಡ್ಕೋ ಮಾಡ್ಕೋ. ಟಿಪ್ಪು ಸುಲ್ತಾನ್ ಕಾಲದಿಂದ ಎಲ್ಲರೂ ಬಂದು ಇಲ್ಲೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್. ಚೆಲ್ಲುತ್ತಿದ್ದರೆ ಆಗುಡು
ಗುಡುಗು ಮಂತ್ರ ಘೋಷ ಮಾಡುತ್ತಿದ್ದರೆ, ಈ ಮಳೆಯು ಮಂತ್ರಾಕ್ಷತೆ ಚೆಲ್ಲುತ್ತಿದ್ದರೆ, ಸೀರೆ ಹಿಂದೆ ಮೈ ನೆನೆದು ಮಾನುರಂಗೇರಿತು, ಮೈ ಹಿಂಗೇರಿತು, ಆಸೆ ಮಿಂಚಾಯ್ತು, ಆಟ ಬೇಕಾಯ್ತು, ಲಾಲ 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 ಲಾಲ. ಈಗ್ಲಾದ್ರೂ ನನ್ನ ನಂಬ್ತಿರಲ್ಲ? ಮುತ್ ಕೊಟ್ಟವಳಿಂದ ನೋ ಆಪತ್ ಅನ್ನೋದೇ ಲವ್ ಫಾರ್ಮುಲಾ. ಬೈ, ನಾನೇ ನನ್ನ ಬರ್ತ್ಡೇ, ನೀವು ಬರ್ಲೇಬೇಕು ಮನೆಗ. ಯಾಕೆ ನಮ್ಮ ಅಮ್ಮನ್ ಕಂಡ್ರೆ ಭಯನಾ? ನೋನು ವುಡ್ ಬಿ ಅತ್ತೆಗ್ ನಾನ್ ಯಾಕೆ ಹೆದರ್ಕೋಬೇಕು? ಅವರೇ ನನ್ ಕಂಡು ಕೂಡ್ಲೆ ಓಡ್ ಹೋಗ್ತಾಳೆ ಗೊತ್ತಾ. ಎಷ್ಟು ವರ್ಷ? 3 ವರ್ಷ. ಹಲೋ, ನಿನ್ನ ಹೆಸರು? ನಿಶಾ. ಅಮ್ಮವ್ರೇ, ಅಮ್ಮವ್ರೆ, ಇವರು ಡೈಮಂಡ್ ಮರ್ಚೆಂಟ್, ಇವರು 5-star ಹೋಟ್ಲು ಪ್ರೊಪ್ರೈಟರ್. ನಮಸ್ಕಾರ. ಅವರು ಪ್ರೆಸ್ ರಿಪೋರ್ಟ್. ನಮಸ್ಕಾರ. ನಿನಗೆ ಎಂತ ಕಾಣುತ್ತೆ? ಹ್ಯಾಪಿ ಬರ್ತ್ಡೇ. ನಮಸ್ತೆ. ಐ ನೋ ದೆಮ್. ಅಮ್ಮ ಅವರೇ, ಕೇಕು ಕಾಯ್ತಾ ಇದೆ. ಜೆಂಟಲ್ಮ್ಯಾನ್, ಪ್ಲೀಸ್ ಲಿಸನ್ ಟು ಮೀ. ನನ್ನ ಮುದ್ದಿನ ಮಗಳ ಒಂದೊಂದು ಬರ್ತ್ಡೇಯಲ್ಲೂ ಒಂದೊಂದು ವಿಶೇಷ ಇಟ್ಕೊಳ್ಳೋದು ನನ್ನ ಸ್ಟೈಲ್. ಈ ಸಾರಿ ಕೂಡ ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಜೋಡಿ ಯಾರು ಗೊತ್ತಾ? ನಮ್ಮ ಫ್ಯಾಕ್ಟ್ರಿಯ ಕಾರ್ಮಿಕ ಗಂಗಣ್ಣನವರ ಅಣ್ಣನ ಮಗ ಮಿಸ್ಟರ್ ಶೇಖರ್. ಹೆಣ್ಣಾರ್ ಗೊತ್ತಾ? ನಮ್ಮ ಫ್ಯಾಕ್ಟ್ರಿ ವಾಚ್ಮ್ಯಾನ್ ಸಿದ್ದಪ್ಪನ ಮಗಳು ಗಂಗಿ. ನರಿಗೆ ದ್ರಾಕ್ಷಿ ಮೇಲೆ ಆಸೆ. ಇದ್ದಾಳೆ ವಜ್ರದ ಜೊತೆ ಸೇರೋಕೆ ಸಾಧ್ಯವೇನೋ? ಫೋನ್. ಕಾರ್ಮಿಕನ ಮಗನಿಗೆ ವಾಚ್ಮನ್ ಮಗಳು ಸಿಗೋದು ಎಷ್ಟು ಪುಣ್ಯ ಅಲ್ವೇನಮ್ಮ? ಕಂತೆಗೆ ತಕ್ಕ ಬೊಂತೆ. ನನ್ನನ್ನ ನನ್ನ ತಾಯಿನ ಕೆಣಕದವರ ಮಾನ ಪ್ರಾಣ ಪೈಸೆಗ್ ಪಂಚರ್ ಆಗುತ್ತೆ. ಮೈಂಡ್ ಇಟ್, ಇಲ್ಲಿ ಬಂದ್ಬಿಟ್ಟ ನನ್ನ ಮದುವೆ ಆಗೋಕೆ ಗಂಡು. ಹಾಯ್. ಇನ್ನೊಂದು ವಿಷಯ, ನನ್ನ ಮಗಳು ಕಮಲಾದೇವಿನ ಬಾಂಬೆ ಭಾರಿ ಬಿಸ್ನೆಸ್ ಮ್ಯಾನ್ ಹರಿದಾಸರವರ ಪುತ್ರ ಚಿರಂಜೀವಿ ಸಂತೋಷ್ ಅವರು ಕೊಟ್ಟು ಮದ್ವೆ ಮಾಡ್ತಾ ಇದ್ದೀನಿ. ನನ್ನ ಮಗಳ ಮದ್ವೆ ಇದೇ ತಿಂಗಳ 19th ಇದೇ ವರ್ನೊಂದಿಗಿದೆ. ಈ ಮದ್ವೆ ತಪ್ಪಿಸೋಕೆ ಯಾವ ಪುಂಡ ಪ್ರಚಂಡ ನಿಲ್ಲದು ಅಸಾಧ್ಯ. ಅಸಾಧ್ಯ ಅನ್ನೋ ಪದ ನನ್ನ ಡಿಕ್ಷನರಿನಲ್ಲೇ ಇಲ್ಲ ಚಾಮುಂಡೇಶ್ವರಿ ದೇವಿ ಅವರೇ. 19th ನಿಮ್ಮ ಸೊಕ್ಕಿನ ಮಗಳ ಮದುವೆ ಅವನ ಜೊತೆಲಲ್ಲ, ನನ್ನ ಜೊತೆಲಿ. ಇದು ಚತುರನ ಚಾಲೆಂಜ್ ನಂಬರ್ 2. ಬೈ ಬೈ. ಗುಡ್ ಲಕ್ ಮೈ ಬಾಯ್. ರಾಜಮ್ಮ. ಏನ್ದಣಿ? ಅಮ್ಮ ಅವ್ರು ನೋಡ್ಬೇಕಾಗಿತ್ತು, ಬರಬಹುದಾ ಅಂತ ಕೇಳ್ತೀಯಾ? ಆಯ್ತಣಿ, ಕೇಳ್ತೀನಿ. ಅಮ್ಮವ್ರೆ, ದಣಿಗಳ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಂತೆ. ಏನಂತೆ? ಗೊತ್ತಿಲ್ಲ. ಸರಿ, ಬರೀ ಹೇಳು. ಆಯ್ತಮ್ಮವ್ರೆ. ದಣಿ ಹೋಗ್ಬೇಕಂತೆ. ನಿಮಿಷ ಅಷ್ಟೇ. ನಾನೇನು ಹೇಳಲೇ ಇಲ್ವಲ್ರಿ. ಸರಿ ಹೇಳಿ. ಅದೇ ನಮ್ಮ ಮಗಳ ಮದುವೆ ವಿಷಯ. ಅದ್ರ ಮಾತುಕತೆ ಮುಗಿದೋಗಿದೆ. ಮದುವೆ ಮುಗಿದೋಗಿಲ್ವಲ್ಲ? ವಾಟ್ ಡ್ಯೂ ಮೀನ್? ಚಾಮು, ಕಮಲ ನನಗೂ ಮಗಳೇ ಕಣೆ. ಅವಳ ಭವಿಷ್ಯದ ಬಗ್ಗೆ ಮಾತಾಡಕ್ಕೆ ನನಗೂ ಪಾಲಿದೆ.
ಈಗ ನೀನ್ ನೋಡಿರೋ ಬಾಂಬೆ ಅವರ ಒಬ್ಬ ದೊಡ್ಡ ಗೂಂಡ, ಅವರಪ್ಪ ದೊಡ್ಡ ಸ್ಮಗ್ಲರ್. ಅಂದ್ರೆ ನನ್ ಸೆಲೆಕ್ಷನ್ ಸರಿಯಾಗಿಲ್ಲ ಅಂತ ಹೇಳ್ತಿದ್ದೀರಾ? ಅಲ್ರಿ, ನಿಮ್ಮಗಳಿಗೆ ನೀವು ಸರಿಯಾದ ವರನ ಹುಡುಕಿಟ್ಟಿದ್ರೆ ನನಗೆ ಯಾಕ್ರಿ ಕಷ್ಟ ಇರ್ತಿತ್ತು? ಸರಿಯಾದ ಗಂಡು ಹುಡುಕಿ ಆಗಿದೆ. ಯಾರವನು? ಯಾವ ಕೋಟೀಶ್ವರನ್ ಮಗ? ಯಾವ ಫ್ಯಾಕ್ಟ್ರಿ ಓನರ್? ಅವನಿಗೆ ಫ್ಯಾಕ್ಟ್ರಿ ಇಲ್ಲ, ಹಿಸ್ಟ್ರಿ ಇದೆ, ಕೋಟೆ ಇಲ್ಲ, ಘಾಟಿತನ ಇದೆ. ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ, ಅದನ್ನು ಉಳಿಸ್ಕೊಂಡು ಹೋಗೋ ಜಾಣತನ ಅವನಿಗಿದೆ. ನಮ್ಮ ಕಮಲಳಿಗೆ ಸುಖ ಶಾಂತಿ ನೆಮ್ಮದಿ ಕೊಡೋ ಬುದ್ಧಿವಂತ ಅವನು. ಯಾರವನು? ಶೇಖರ್. ಆ ಭಿಕಾರಿಗೆ ನನ್ ಮಗಳು ಕೊಡ್ಬೇಕಾ? ಚಾಮು, ನಮ್ಮ ದೊಡ್ಡ ಮಗಳ ಬಾಳು ನಿನ್ನಿಂದಲೇ ಹಾಳಾಯ್ತು. ನೋಡು, ನನಗಾಗಿ ನಿನ್ನ ಹತ್ರ ಯಾವತ್ತೂ ಏನು ಕೇಳಿದೋನಲ್ಲ. ಇದು ನಮ್ಮ ಮಗಳ ಭವಿಷ್ಯ, ಇದೊಂದಾದ್ರೂ. ನಿಮ್ಮ ಉದ್ದೇಶ ಸಾಕು, ದಯವಿಟ್ಟು ಹೋಗಿ. ಅಲ್ಲ ಚಾಮು. ಹೋಗ್ತೀರಾ ಇಲ್ವಾ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ತಿರುಪತಿ? ಅಮ್ಮ, ಎಲ್ಲ ತೆಗೆದು ಒಳಗಡೆ ಇಡು, ಸಿಂಗಲ್ ಚೆಕ್ ಕೊಡ್ತೀನಿ. ಬಾ ಅಮ್ಮ. ತಿರುಪತಿ ಅಮ್ಮ ಅವರೇ, ಇದೇನ್ ಡೆಕೋರೇಷನ್ ಈಗ ಮಾಡಿಸಿದ್ಯಾ? ಚಾಮುಂಡೇಶ್ವರಿ ಮಗಳ ಮದುವೆ ಈಗ ನಡೆಯೋದು? ಈಗ ಮದುವೆ ಮುಖ್ಯನೋ ಡೆಕೋರೇಷನ್ ಮುಖ್ಯನೋ, ಆ ಶೇಖರ ನೋಡಿದ್ರೆ ನಾನೇ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದಾನೆ. ಹೇಗೆ ಬರ್ತಾನೋ, ಯಾವ ಕಡೆ ಬರ್ತಾನೋ ನೋಡಿ. ಮುಹೂರ್ತ ಮುಗಿಯೋಕೆ ಮುಂಚೆ ಹುಡುಗಿನ ಕರೆಸಿ, ಕುತ್ತಿಗೆಗೆ ತಾಳಿ ಕರೆಸಿ, ಮುಹೂರ್ತ ಮೀರ್ತಾ ಇದೆ ಹೆಣ್ಣನ್ ಕರೆಸಿ. ಸುಧಾ, ಕಮಲು ಕರ್ಕೊಂಬ. ತಡಿ ತೃಪ್ತಿ, ನಮ್ಮ ವಿಷಯ ಏನ್ ಮಾಡಿದೆ? ಹುಡುಗಿ ಕರ್ಕೊಂಬನೆ. ಅಮ್ಮ ಅವರೇ, ಹುಡುಗಿ ಬರೋಕ್ ಮುಂಚೆ ಅರ್ಜೆಂಟ್ ಆಗಿ ಒಂದು ಸೈನ್ ಹಾಕಬೇಕಂತೆ. ಏನದು? ಅದನ್ನ ನಾನು ಹೇಳ್ತೀನಿ. ಮದುವೆ ಆದ್ಮೇಲೆ ಸಮಸ್ತ ಆಸ್ತಿನೂ ಅಳಿಯಿಂದೆ ಅಲ್ವೇ, ಆದ್ರೂ ಫಾರ್ಮಾಲಿಟಿಗೋಸ್ಕರ. ಫಾರ್ಮಾಲಿಟೀಸ್? ಅದೇ, ನಿಮ್ಮ ಮೊದಲನೇ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ, ಆಕೆಗೆ ಬೇರೆ ಒಂದು ಮಗು ಇದೆ. ನಾಳೆ ಕಾನೂನು ಪ್ರಕಾರ ಬಂದು ನಿಮ್ಮ ಆಸ್ತಿಲಿ ಪಾಲು ಅಂತ ಗಂಟು ಬಿದ್ರೆ ಹಾಗೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ ದೊಡ್ಡ ಮಗಳ ವಿಷಯ ನನ್ ಪಾಲಿಗೆ ಮುಗ್ದೋಗಿರೋ ಮಾತು. ಅವಳು ಬರೋದೇನು, ಭಾಗ ಕೇಳೋದೇನು? ನೀವ್ ಆ ರೀತಿ ತಿಳ್ಕೊಂಡಿರ್ಬೋದು, ಆದ್ರೂ ಅವ್ರ ಆಸ್ತಿನ ಬಿಡ್ಬೇಕಲ್ಲ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ, ಅದಕ್ಕೆ ಸೇಫ್ಟಿ ಆಗಿ ಒಂದು ಸಿಗ್ನೇಚರು ಅಷ್ಟೇ. ಸ್ವಾಮಿ, ಬಾಂಬೆ ಸಾಹುಕಾರರು ಏನು ತಾಳಿ ಕಟ್ಟೋಕ್ ಮುಂಚೆನೆ ಆಸ್ತಿ ಪಾಲು ಭಾಗ ಅಂತ ಹರ್ಕೊತಾ ಇದ್ದೀರಾ? ಸ್ವಲ್ಪ ಅಲ್ಲಿ ನೋಡಿ. ಈಗ ಬೇಡ, ಸುಮ್ನೆ. ಏನ್ರಿ, ನೀವಾಗೆ ಮಗಳು ಕೊಡ್ತೀನಿ ಅಂತ ಇಲ್ಲಿ ಕರೆಸಿ ಇವತ್ತು ಇಷ್ಟು ಜನ ಎದುರುಗಡೆ ಈ ರೀತಿ ನಮ್ಮನ್ನು ಅವಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಐ ನಡೆಯೋ. ಮತ್ತೆ ಹೇಗಿದೆ ನಿಮ್ಮ ಅಳಿಯನ ದಿಗ್ವಿಜಯ? ಇದಕ್ಕೆ ಕಾರಣಕರ್ತರು ಯಾರು ಗೊತ್ತಾ? ನಿಮ್ಮ ಪತಿರಾಯರು ಮತ್ತೆ ನಿಮ್ಮ ಕುಮಾರಿ, ಅರ್ಥಾತ್ ನನ್ನ ಅರ್ಧಾಂಗಿ. ಇವರಿಂದಲೇ ನಿಮ್ಮ ಸೊಕ್ಕು ಮುರಿಯೋಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಇದು ಚತುರನ ಚಮತ್ಕಾರ ನಂಬರ್ ಮೂರು. ಹಕ್ಕಿ ಎಷ್ಟೇ ಮೇಲೆ ಕಾರದ್ರು ಆಕಾಶ ಮುಟ್ಟಕ್ ಸಾಧ್ಯವಿಲ್ಲ, ಭೂಮಿಗೆ ಇಳಿಲೇಬೇಕು. ಅದೇ ಪಾಠ ನಿಮ್ಗೆ ಹೇಳ್ಕೊಡಕ್ಕೆ ನಾನು ನಿಮ್ಮ ಅಳಿಯನಾಗಿ ಬಂದಿರೋದು. ನೀನ್ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿರಬಹುದು, ಆದ್ರೆ ನೀ ನನ್ನ ಅಳಿನೂ ಅಲ್ಲ, ನನ್ನ ಆಸ್ತಿಗೆ ವಾರಸ್ದಾರನೂ ಅಲ್ಲ. ಯಾರಿಗಿರ್ಬೇಕು ನಿಮ್ಮ ಆಸ್ತಿ? ಆಸ್ತಿ ಅಂತೆ ಆಸ್ತಿ. ಒಂದ್ ಮಾತು ಚೆನ್ನಾಗಿ ಜ್ಞಾಪದಲ್ಲಿ ಇಟ್ಕೊಳ್ಳಿ ಚಾಮುಂಡೇಶ್ವರಿ ದೇವಿ ಅವರೇ, ನಿಮ್ಮ ಜುಜ್ವಿ ಆಸ್ತಿಗಾಗಿ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡಿಲ್ಲ. ಪ್ರೀತಿ ವಾತ್ಸಲ್ಯದ ಮುಂದೆ ಆಸ್ತಿ ಹಣ ಅಂತಸ್ತಿಗೂ ಒಂದ್ ಎಳ್ಳಷ್ಟು ಬೆಲೆ ಇಲ್ಲ ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಹಣದಿಂದ ಏನ್ ಬೇಕಾದ್ರೂ ಮಾಡ್ತೀನಿ, ಯಾರನ್ನ ಬೇಕಾದ್ರೂ ಕೊಂಡ್ಕೋತೀನಿ ಅನ್ನೋ ದುರಹಂಕಾರ ತಪ್ಪು ಅಂತ ನೀವಾಗ ನೀವೇ ತಿಳ್ಕೋಬೇಕು. ಕಮಲ, ಅವನ್ ಜೊತೆ ಹೋಗ್ಬೇಡ, ಗಂಡಿನ ಜೊತೆ ಇರೋದೇ ಹೆಣ್ಣಿನ ಧರ್ಮ ಮಮ್ಮಿ. ನನ್ ಮಾತ್ ಮೇರಿ ನೀನ್ ಅವನ್ ಜೊತೆ ಹೋದ್ರೆ ನನ್ನ ಆಸ್ತಿಲಿ ಒಂದ್ ಪೈಸ ಕೂಡ ನಿಂಗ್ ಸಿಗೋಲ್ಲ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ವೆರಿ ಮಚ್.
ಸುಖವಾಗಿರ್ಬೇಕು ಅನ್ನೋ ಆಸೆಯಿಂದ ಒಬ್ಬ ಶ್ರೀಮಂತನು ಕೊಟ್ಟು ಮದುವೆ ಮಾಡೋದು ತಪ್ಪ. ನೀವು ಬಡವರು, ಅದಕ್ಕೆ ನನ್ ಮಗಳು ಒಬ್ಬ ಬಡವರು ಕೊಟ್ಟು ಮದುವೆ ಮಾಡಿದ್ರಿ. ಇವೆಲ್ಲ ನನಗೆ ಮೋಸ ಮಾಡಿದ್ರಿ, ನನ್ನಿಂದ ನನ್ನ ಮಗಳನ್ನ ದೂರ ಮಾಡಿದ್ರಿ. ಚಾಮು, ನಿಜ ತಿಳ್ಕೊಳ್ದೆ ಆವೇಶದಲ್ಲಿ ಏನೇನೋ ಮಾತಾಡ್ತಿದೀಯ. ಆ ಹರಿದಾಸ ಅವನ ಮಗ ನಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳಕ್ ಬರ್ಲಿಲ್ಲ, ಅವರು ಬಂದಿತ್ತು. ನಮಸ್ಕಾರ ಅತ್ತೆ. ಅಯ್ಯೋ, ಇದೆಲ್ಲ ಯಾಕಪ್ಪ? ಎಷ್ಟೇ ಆಗ್ಲಿ ತಾವ್ ದೊಡ್ಡವರು, ಮಾತೃ ಸ್ವರೂಪಿಗಳು. ನೋಡಿದ್ರ? ನೋಡ್ತಾ ಇದ್ದೀನಿ. ಹಿರಿಯರು ಅಂದ್ರೆ ಎಷ್ಟು ಮರ್ಯಾದೆ, ಕೂತ್ಕೊಪ್ಪ. ಇಲ್ಲ ಅತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಗ್ರ್ಯಾಂಡ್ ಪಾರ್ಟಿ ಇಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ನನ್ನ ಹುಡ್ಬಿನ ಪರಿಚಯ ಮಾಡ್ಸೋಣ ಅಂತ. ಹೌದಾ? ಹೋಗ್ತೀಯಮ್ಮ, ನೀನ್ ಹೋಗು ಅಂದ್ರೆ ಹೋಗ್ತೀನಿ ಮಮ್ಮಿ. ಚಾಮು, ಮದುವೆಗೆ ಮುಂಚೆ ಇರಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಕರ್ಕೊಂಡು ಹೋಗಪ್ಪ, ಆದ್ರೆ ಬೇಗ ಬಂದ್ಬಿಡ್ಬೇಕು. ಥ್ಯಾಂಕ್ ಯು, ವೆರಿ ಕೈಂಡ್ ಆಫ್ ಯು. ಕಮಾನ್ ಕಮಲು. ಥ್ಯಾಂಕ್ ಯು ಮಮ್ಮಿ. ಹಾಗಿದ್ದೆಲ್ಲ ಮರೆತು ಬಿಡಪ್ಪ. ಓಹ್, ಯಜಮಾನ್ರು, ಬನ್ನಿ ಬನ್ನಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಅಷ್ಟೊಂದು ಗೌರವಕ್ಕೆ ನಾನು ಅರ್ಹನಲ್ಲ. ಶೇಖರ್, ನೀನ್ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ಹೆಂಡತಿಯಿಂದ ನನ್ನ ಮಗಳಿಂದ ನಿನಗೆ ಅವಮಾನ ಆಗ್ತಾ ಇದ್ರು, ನನ್ನಿಂದ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆ ಗೊತ್ತಾ? ನಾನು ಮದುವೆ ಆದ ಹೊಸದರಲ್ಲಿ ನಮ್ಮನೆ ಕೆಲಸದವಳನ್ನ ಒಂದು ಸಣ್ಣ ಕಾರಣಕ್ಕಾಗಿ ನನ್ನ ಹೆಂಡತಿ ಬೈದ್ಲು. ನಾನು ಅದನ್ನು ತಪ್ಪು ಅಂತ ವಿರೋಧ ಮಾಡಿದೆ. ಅದಕ್ಕವಳು ಕೆಲಸದವಳ ಮುಂದೆ ನನಗೆ ಅವಮಾನ ಮಾಡಿದ್ರಿ ಅಂತ ಅದನ್ನೇ ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು. ನನಗೆ ಗಾಬರಿಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ಅವಳೇನೇ ಹೇಳಲಿ ಏನೇ ಮಾಡಲಿ ಚಕಾರ ಎತ್ತದೆ ಮೂಕನಾಗಿಬಿಟ್ಟಿದ್ದೀನಿ. ನೂಲ್ನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನನ್ನ ಮಗಳು ತನ್ನ ತಾಯಿ ದಾರಿನೇ ಹಿಡಿದ್ಲು, ಸುಕ್ಕಿನಿಂದ ಮೆರೆದ್ಲು, ಬಡವರು ಅಂದ್ರೆ ನಿಕೃಷ್ಟವಾಗಿ ಕಂಡ್ಲು. ಶೇಖರ್, ಹರಿದಾಸ ಸಾಹುಕಾರ ಇರಬಹುದು, ಆದ್ರೆ ಅವನು ಅವನ ಮಗ ಎಂಥ ಲಫಂಗ್ರು ಅಂತ ನನಗೆ ಇವತ್ತು ಗೊತ್ತಾಯ್ತು. ಕಂಡು ಕಂಡು ಹುಡುಗಿನೆಲ್ಲ ಮದುವೆ ಮಾಡಿಕೊಂಡು ಸುಳಿಗೇರಿ ಮಾಡೋ ದಳ್ಳಾಳಿಗಳವರು. ಶೇಖರ್, ನಿನಗೆ ಕೈ ಮುಗಿದು ಕೇಳ್ಕೋತೀನಿ, ಆದದ್ದನ್ನೆಲ್ಲ ಮರೆತು ನನ್ನ ಮಗಳ ಮಾನ ಪ್ರಾಣ ಕಾಪಾಡೋ ಹೊಣೆ ನಿಂದು ಪ್ಲೀಸ್. ನಿನಗೆ ಸೇರಿದ ದೊಡ್ಡವರು ಈ ತರ ಎಲ್ಲ ಮಾತಾಡಬಾರ್ದು. ನಿಮ್ಮ ಮಗಳ ಮಾನ ಕಾಪಾಡೋ ಜವಾಬ್ದಾರಿ ನಂದು. ಮೀಟ್ ಮೈ ಫ್ರೆಂಡ್ಸ್ ಜನಿ, ರಮೇಶ್, ಸುರೇನ್. ಇಟ್ಸ್ ಆಲ್ ರೈಟ್ ಮೇಡಮ್ಗೆ. ಜ್ಯೂಸ್ ಮಂಡೇ ಬಾಂಬೆ. ಯಾ, ಹಾಯ್ ಮಧು. ಸರ್ ಇಲ್ಲಿ ಕೊಡಿ, ನೀವು ತಗೊಳ್ಳಿ ಸರ್, ತಗೊಳ್ಳಿ ಮೇಡಮ್, ಹಾವೆ ತಗೊಳ್ಳಿ. ಹೋಗಿಬೇಕು ನಿನ್ ಮುಖಕ್ಕೆ, ಕೈಗೆ ಬರೋ ತುತ್ತು ಬಾಯಿಗೆ ಬರೋದಕ್ಕಿಂತ ಮುಂಚೆನೆ ಆತರ ಪಟ್ಟು ಹಾಳು ಮಾಡ್ಬಿಟ್ಟಿಯಲ್ಲೋ. ಯಾಕೋ ಕರ್ಕೊಂಡು ಹೋಗಿದ್ದೆ ಅವಳನ್ನ, ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ನಿನ್ನಿಂದ 1 ಕೋಟಿ ರೂಪಾಯಿ ಆಸಿ ಕೈ ತಪ್ಪಟ್ಟೋಯ್ತು. ಡ್ಯಾಡಿ ಶಟ್ ಅಪ್. ಹಲೋ, ಯಾರು
ನಾನು ಸ್ವಾಮಿ ನರಸಿಂಹಯ್ಯ. ನಮಸ್ಕಾರ ರಾಯರೇ. ಏನೋ ಹುಡುಗ ಬುದ್ಧಿ, ವಯಸ್ಸಿನ ಹುಡುಗ ಆತರ ಪಟ್ಟು ತಪ್ಪು ಮಾಡಿಬಿಟ್ಟಿದ್ದಾನೆ, ದಯವಿಟ್ಟು ಕ್ಷಮಿಸ್ಬಿಡಿ ರಾಯರೇ. ವಿಷಯ ತಿಳಿಯಿತು, ಹುಡುಗ ಸಹವಾಸ ರೇಪ್ ಮಾಡಿದ್ರು, ಮದುವೆ ಆಗೋನು ಅವನೇ ತಾನೆ. ಈಗಿನ ಕಾಲದ ಹುಡುಗರೇ ಹಾಗೆ, ಮೊದಲು ಸೋಬಣ ಆಮೇಲೆ ಮದುವೆ. ಒಂದು ಮಾತು, ಈ ವಿಷಯ ನಮ್ಮ ಚಾಮುಂಡೇಶ್ವರಿ ಗೊತ್ತಾಗದೆ ಇದ್ರೆ ಸಾಕು. ಅಯ್ಯೋಯ್ಯೋ, ವಿಷಯ ಅವ್ರ ಹತ್ರಕ್ಕೆ ಹೋಗದಾಗೆ ತಾವೇ ಏನಾದ್ರೂ ಮ್ಯಾರೇಜ್ ಮಾಡ್ಬೇಕು ರಾಯರೇ. ಆಯ್ತು ಬಿಡಿ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಮದುವೆ ನಿಲ್ಲಿಸ್ಬಿಟ್ರೆ ನಾಳೆ ಅವಮಾನ ಆಗೋದು ನಮಗೆ ತಾನೆ. ತಮ್ದು ದೊಡ್ಡ ಮನ್ಸು ರಾಯರೇ. ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಹಾಗೆ ನಿನ್ನ ಮಗಳಿಗೂ ದುರಹಂಕಾರ ತುಂಬಿ ತುಳುಕಾಡ್ತಾ ಇತ್ತು. ಆದ್ರೆ ಆ ಶೇಖರನ ಒಳ್ಳೆತನಕ್ಕೆ ಮೆಚ್ಚಿ ತಾನಾಗೇ ತಾಳಿ ಕಟ್ಸ್ಕೊಂಡ್ಲು. ಇದರಲ್ಲಿ ಯಾರಿಗೆ ಯಾರೂ ಮೋಸ ಮಾಡ್ದಾಗಲಿಲ್ಲ. ಅಂದ್ರೆ ಹರಿದಾಸ ಕೆಟ್ಟೋನಾದ ಮಾತ್ರಕ್ಕೆ ಈ ಪ್ರಪಂಚದಲ್ಲಿರೋ ಶ್ರೀಮಂತರೆಲ್ಲ ಕೆಟ್ಟವರ? ಒಬ್ಬ ಶ್ರೀಮಂತ ಆಳಿಯ ನನಗೆ ಸಿಕ್ತಿರ್ಲಿಲ್ವಾ? ಆಗಿದ್ದಾಗೋಯ್ತು. ಅವರನ್ನೆಲ್ಲ ಕರೆಸಿ ತುಂಬ ಹೃದಯದಿಂದ ಆಶೀರ್ವದಿಸು. ಏನಂದ್ರಿ, ಎಲ್ಲಾರ ಮುಂದೇನು ಚಾಲೆಂಜ್ ಮಾಡಿ ನನ್ನನ್ನು ಅವಮಾನ ಮಾಡಿದ ಅವನ್ನ ಕರೆಸಿ ಆಶೀರ್ವಾದ ಮಾಡಬೇಕಾ? ನೋ, ನೆವರ್. ಜಾಮು, ಮತ್ತೆ ಹೋದ್ಮೇಲೆ ಈ ಮನೆ ಬಿಕೋ ಅಂತಾಯ್ತು. ಇವತ್ತು ನೀನು ಈ ಮನೆಗೆ ಬಂದಿದ್ದು ಮಹಾಲಕ್ಷ್ಮಿ ಬಂದಾಗಾಯ್ತಮ್ಮ. ನೂರಾರು ಮಕ್ಕಳು ನಿಂತು ನೀವಿಬ್ರು ಸಂತೋಷವಾಗಿ ಬಾಳಿ. ದೀರ್ಘ ಸುಮಂಗಳಿಯಾಗಿ ಬಾಳಮ್ಮ. ಶ್ರೀಮತಿಯವರೇ, ರೇ ಶ್ರೀಮತಿಯವರೇ, ಎದ್ದೇಳಿ ಶ್ರೀಮತಿಯವರೇ. ಕೋಳಿ ಕೂಗಾಯ್ತು, ಸೂರ್ಯ ಬಂದಾಯ್ತು, ನಂಗೆ ಕಾಫಿ ಬೇಕಾಯ್ತು. ಸುಪ್ರಭಾತ, ಗುಡ್ ಮಾರ್ನಿಂಗ್. ಸುಪ್ರಭಾತ, ಗುಡ್ ಮಾರ್ನಿಂಗ್. ಗಂಟೆ ಅಂದರೆ ಪ್ರಾರಂಭ ತಂಟೆ, ಹೊಟ್ಟೆಯ ಒಳಗಿಂದ ಬಾರಿಸುತ್ತೆ ಗಂಟೆ. ಗಂಟೆ ಗಂಟೆ ಅಂದರೆ ಪ್ರಾರಂಭ ತಂಟೆ, ಹೊಟ್ಟೆಯ ಒಳಗಿಂದ ಬಾರಿಸುತ್ತೆ ಗಂಟೆ. ಬೆಳಗಾದ ತಕ್ಷಣ ಹೇಳೋದೇ ಲಕ್ಷಣ, ಬೆಳಗಾದ ತಕ್ಷಣ ಹೇಳೋದೇ ಲಕ್ಷಣ. ಹುಸಗನ್ನು ಹೊತ್ತು ಮಲಗೋದು ಉಂಟೆ. ಸುಪ್ರಭಾತ, ಗುಡ್ ಮಾರ್ನಿಂಗ್. ಸುಪ್ರಭಾತ, ಗುಡ್ ಮಾರ್ನಿಂಗ್. ಯಾಕೆ ಬೋಳೋಯ್ತೀರಾ? ಮನೆಯನ್ನು ಗುಡಿಸಬೇಕು, ರಂಗೋಲಿ ಹಾಕಬೇಕು, ಪಾತ್ರೆಯ ತೊಳೆಯಬೇಕು, ನೀರನ್ನು ಸೇದಬೇಕು, ಸ್ನಾನವ ಮಾಡಿ ಮಡಿಮಡಿಯಾಗಿ ಪೂಜೆ ಮಾಡಬೇಕು. ಅಯ್ಯೋ ಸಾಕ್ರಿ, ನಿಮ್ಗಿಷ್ಟು ಓಕೆ 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 ಆಯ್ತು, ನಾನೇ ಟೀಚರ್.
ಸೇರಿಸಬೇಕು, ಪೌಡರ್ನು ಬೆರಸಲು ಬೇಕು, ಸ್ಪೂನಲ್ಲಿ ಕಲಕಲು ಬೇಕು, ಲೋಟದಿ ಹಾಕಿ ಬಿಸಿ ಬಿಸಿಯಾಗಿ ಕಾಫಿ ಹೀರ್ಬೇಕು. ಅಯ್ಯೋ ಸಕ್ಕರೆನೇ ಇಲ್ವಲ್ರಿ. ನೀ ನಕ್ರೆ ಅದೇ ಕಣೆ ಸಕ್ಕರೆ. ಶ್ರೀಮತಿಯವರೇ ಸೇವೆ ಜೋರಾಯ್ತು, ಆಸೆ ತೀರಾಯ್ತು, ನಿನ್ನ ಪ್ರೀತಿ ಸೇರಾಯ್ತು. ಸುಪ್ರಭಾತ, ಗುಡ್ ಮಾರ್ನಿಂಗ್. ಸುಪ್ರಭಾತ, ಗುಡ್ ಮಾರ್ನಿಂಗ್. ಸುಪ್ರಭಾತ, ಗುಡ್ ಮಾರ್ನಿಂಗ್. ಸುಪ್ರಭಾತ, ಗುಡ್ ಮಾರ್ನಿಂಗ್. ಡ್ರೈವರ್ ಇರಬೇಕಾದ ಜಾಗದಲ್ಲೇ ಇದ್ದಾನೆ. ಎದ್ದು ಬಂದು ಡೋರ್ ತೆಗಿಯಕ್ಕಾಗೋದಿಲ್ಲ? ನೀವೇ ಓಪನ್ ಮಾಡಿ ಕೂತ್ಕೊಳ್ಳಿ. ಯಾರು ನೀನು? ಸ್ಟುಪಿಡ್. ನಾನು ಅತ್ತೆ ಬಂಗಾರದ ಕತ್ತೆ. ಡ್ರೈವರ್ಗೆ ಸಂಬಳ ಕೊಡೋದು ಕಾರ್ ಓಡಿಸಕ್ಕೆ. ನಿಮ್ಗೆ ಬೇಕಾದ್ರೆ ಸಲಾಮ್ ಹೊಡಿಯೋಕೆ, ಕಾರ್ ಡೋರ್ ತೆಗಿಯೋಕೆ ಇನ್ನೊಬ್ಬನ ಸಂಬಳ ಕೊಟ್ಟು ಇಟ್ಕೊಳ್ಳಿ. ಸರಿಯಾಗಿ ಹೇಳಿದೆ ಮಯ್ಯ. ಅದು ಚತುರರ ಚಮತ್ಕಾರ ನಂಬರ್ 27. ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ತು, ಬಂದೆ. ಕಮಾನ್ ಶೋ ಮಿ. ನೋಡಿ ನೋಡಿ, ಕಪ್ಪು ಕನ್ನಡಕವನ್ನು ತೆಗೆದು ಕಣ್ಣು ಕಣ್ಣು ಬಿಟ್ಕೊಂಡು ನೋಡಿ. ಹಸ್ತಾಕ್ಷರ ತಂದೆ ತಾನೆ. ಎಲ್ಲ ಪೊರಪಾಟ ಆಗೋಯ್ತು ಅಮ್ಮ ಅವರೇ. ನನ್ನ ಮೊಮ್ಮಗದ ಕೆಲಸ ಕೊಡಿ, ನನಗೆ ಕ್ಯಾನ್ಸರ್ ಇದೆ ಅಂಥೇಳಿ ಆ ಮುದುಕ ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಂಡ. ಹೇಗೂ ಸತ್ತೋಗ್ತಾನೆ ಅಂತ ತಿಳ್ಕೊಂಡು ನೀವು ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಟ್ಟು ಬಿಟ್ರಿ. ನಿಮ್ಮ ಅಳಿಯಾನೇ ಆ ಮುದುಕನ ಮೊಮ್ಮಗನಾಗಿ ಬರ್ತಾನೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಮ್ಮ. ನಿಮ್ಮಂಥ ಕತ್ತೆಗಳನ್ನ ಕೆಲಸಕ್ಕಿಟ್ಕೊಂಡಿದ್ದು ನನ್ನ ಕರ್ಮ. ಆ ಜೀವನದಲ್ಲಿ ಮೊಟ್ಟ ಮೊದಲನೇ ಸಲ ಸರಿಯಾದ ಮಾತನ್ನು ಹೇಳಿದ್ರಿ. ಶಟ್ ಅಪ್. ನಿನ್ನನ್ನು ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ಅದು ಎಂದೆಂದಿಗೂ ಸಾಧ್ಯ ಇಲ್ಲ. ಕಾರ್ಮಿಕರಿಗೂ ಒಂದು ಕಾನೂನು ಇದೆ, ನಮ್ದೇ ಆದ ಒಂದು ಸಂಘ ಇದೆ, ಇಂಡಿಯನ್. ಭಾಷಣ ಬಿಗಿದೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಅಷ್ಟು ಸುಲಭವಾಗಿ ನಾಲಿನಿಂದ ಹೋಗೋನು ಅಲ್ಲ, ನನ್ನ ಜಾಗಕ್ಕೆ ಬೇರೆ ಯಾರನ್ನು ಬಿಡೋನು ಅಲ್ಲ ಅತ್ತೆ. ಹೌದು ಅಮ್ಮ ಅವರೇ, ಈಗ ನಡೀತಾ ಇರೋ ಸ್ಟ್ರೈಕೆ ಸಾಕು, ಅದ್ರ ಜೊತೆ ಇನ್ನೊಂದು ಸ್ಟ್ರೈಕೆ ಹಾಕಬೇಕು. ಆ ಮೀಟಿಂಗ್ ಬೇರೆ ಹೊತ್ತಾಯ್ತು. ಹೊತ್ತಾಯ್ತು, ಬೇಕು ಹೋಗೋಣ. ನಿನ್ನ ಗಂಡನಾಗ ನನ್ನ ಕೈಲೇ ಏನೂ ಮಾಡೋಕ್ಕಾಗಲಿಲ್ಲ. ನಿನ್ನ ಮಗಳ ಗಂಡ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾನೆ. ಮುಂದೇನಾಗುತ್ತೋ ನೋಡಬೇಕು. ಏನಣ್ಣ ಈ ಸಿಂಪ್ಲ್ ಆಗಿ ಬಂದಿದ್ದೀರಾ? ಅದು ಅಮ್ಮ ಅವ್ರ ಹಳ್ಳಿರಾಗೆ ಅಳಿಯಾನು ಅಲ್ಲ ಏನು ಅಲ್ಲ, ನಾನು ನಿಮ್ಮ ಹಾಗೆ ಕಾರ್ಮಿಕ ಅಷ್ಟೇ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಅರ್ಧ ಅರ್ಧ ಕೊಡಿಸ್ತೀನಿ ಅಷ್ಟೇ. ಲುಕ್ ಹಿಯರ್ ಜೆಂಟಲ್ಮ್ಯಾನ್, ಈ ಸಾರಿ ನಮ್ಮ ಫ್ಯಾಕ್ಟ್ರಿ ನಷ್ಟದಲ್ಲಿದೆ. ನಾವ್ ಅಂದ್ಕೊಂಡಾಗ ಲಾಭ ಬರ್ತಿಲ್ಲ, ಇದಕ್ಕೆಲ್ಲ ಏನ್ ಕಾರಣ ಇರಬಹುದು? ವರ್ಕರ್ಸ್ ಸರಿಯಾದ ರೀತಿಯಲ್ಲಿ ಕೋಆಪರೇಟ್ ಮಾಡ್ತಾ ಇಲ್ಲ ಮೇಡಮ್. ಅವ್ರ ಡಿಮ್ಯಾಂಡ್ಸ್ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನನ್ನ ಡ್ಯೂಟಿ ಇರೋದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ. ಈಗ ಸಮಯ 5:45, ಆದ್ರೂ ಇನ್ನು 45 ಸೆಕೆಂಡ್ ಕಾಯ್ತಾ ಇರ್ತೀನಿ. ಅಷ್ಟರಲ್ಲಿ ಹೊರಗೆ ಬಂದ್ರೆ ಸರಿ, ಇಲ್ಲದ್ರೆ ನಿಮ್ಮ ಗಾಡಿ ಗೋಲ್ಡನ್ ಕಿ ನಿಮ್ಮ ಗಾಡಿಲೇ ಇಟ್ಟು ಹೋಗ್ತಾ ಇರ್ತೀನಿ. ನೋಡಿದ್ರಲ್ಲ ವರ್ಕರ್ಸ್ ಕೋಆಪರೇಷನ್ ಏನು ಅಂತ. ಓಕೆ ಜೆಂಟಲ್ಮ್ಯಾನ್, ಮೀಟಿಂಗ್ ನಾಳೆ ಕಂಟಿನ್ಯೂ ಮಾಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಮ್ಮಿ ಏನಂದ್ರು, ಚೆನ್ನಾಗಿ ಮಾತಾಡ್ಸಿದ್ರಾ?
ಮಾತಾಡ್ಸಿ. ಒಬ್ಬ ಮಾಲೀಕರು ಡ್ರೈವರ್ನ ಹೇಗೆ ಮಾತಾಡಿಸ್ಬೇಕೋ ಹಾಗೆ ಮಾತಾಡ್ಸಿ. ಅಷ್ಟಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ನೋಡು, ದೇವ್ರು ನಿನ್ಗೆ ಹೇಗೆ ಒಳ್ಳೆ ಬುದ್ಧಿ ಕೊಟ್ನೋ ಹಾಗೆ ನಿಮ್ಮ ಅಮ್ಮನಿಗೂ ಕೊಟ್ಟೆ ಕೊಡ್ತಾನೆ. ಸ್ವಲ್ಪ ಟೈಮ್ ಆಗತ್ತೆ ಅಷ್ಟೇ. ಅಂಕಲ್ ಶಾಂತಿ, ಶಾಂತಿ ನಿಲ್ಸಿ. ಯಾಕೆ ನಿಲ್ಸಿ ಅಂಕಲ್? ಅಂಕಲ್ ಅಂಕಲ್, ನಾನ್ ಹಿಂಗ್ ನಡೀತೀನಿ, ಓಡ್ತೀನಿ, ಡಾನ್ಸ್ ಮಾಡ್ತೀನಿ. ಅಕ್ಕ ಕಮಲು, ಶಾಂತಿ ನಿನ್ ಮಗ್ಳ ಅಮ್ಮ. ಈ ಆಕ್ಸಿಡೆಂಟ್ ಆಂಟಿ ನಿನ್ ತಂಗಿನ ಅಮ್ಮ? ಹೌದಮ್ಮ, ಅಕ್ಕನ ಮಗಳ ಕಾಲ್ ಮುರ್ದ. ನಾನೆಂಥ ಪಾಪಿ ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಶಾಂತಿ ಏನಿನ ಆಂಟಿನ ಕ್ಷಮಿಸ್ತೀಯ ಅಮ್ಮ? ಅಯ್ಯೋ ಆಂಟಿ, ಪಾಸ್ಟ್ ಇಸ್ ಪಾಸ್ಟ್. ನೀವ್ ಯಾವತ್ ನಮ್ಮ ಅಂಕಲ್ ನ ಮದ್ವೆ ಆದ್ರು ಅವತ್ತೇ ನಾನು ನಿಮ್ಮನ್ನ ಕ್ಷಮಿಸ್ಬಿಟ್ಟೆ. ಶಾಂತಿ ಅತ್ತಿಗೆ, ಒಂದ್ ಮಾತು ಕೇಳ. ನೀವು ಕೋಟ್ಯಾದೇಶ್ವರ ಮಗಳಾಗಿ ಯಾಕೆ ಈ ತರ ಗತಿ ಇಲ್ದವ್ರಾಗಿ ಬದುಕ್ತಾ ಇದ್ದೀರಾ? ಆ ಕಾರ್ಮಿಕ ನಾಯಕನ ಹತ್ರ ಪರ್ಸನಲ್ ಆಗಿ ಮಾತಾಡಿ, ಮನೆಗೆ ಬರ ಹೇಳು. ಆಯ್ತಮ್ಮ. ಸುಮ್ಮನೆ ಕಿದಿಚ್ಕೊಂಡ್ರೆ ಫ್ಯಾಕ್ಟ್ರಿ ಬಂದ್ ಆಗತ್ತೆ, ಆಮೇಲೆ ತಿನ್ನೋಕ್ ಅನ್ನ ಇಲ್ಲದೆ ಅಲ್ಲಿ ಇಲ್ಲಿ ಅಲಿಬೇಕಾಗತ್ತೆ. ಅದ್ರ ಬದಲು ಆ ಕಾರ್ಮಿಕರ ನಾಯಕ ಆನಂದನ್ ಹೇಳು, ಅಮ್ಮ ಅವ್ರ ಮನೆಗೆ ಬಂದು ಪರ್ಸನಲ್ ಆಗಿ ಮಾತಾಡ್ಬೇಕಂತೆ ಅಂತ. ಸರಿ ಸರ್. ನಮಸ್ಕಾರ ಮೇಡಮ್. ಆನಂದ್, ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮವ್ರು ಹೇಳಿ ಮುಷ್ಕರ ನಿಲ್ಸು. ಸುಮ್ ಸುಮ್ಮನೆ ಮುಷ್ಕರ ಮಾಡೋದಕ್ಕೆ ನಮ್ಗೇನು ಹುಚ್ಚ ಮೇಡಮ್? ನ್ಯಾಯವಾಗಿ ನಮಗೆ ಬರಬೇಕಾದ ಬೋನಸ್ ಅನ್ನ ಕೊಟ್ಬಿಡಿ. ಕೊಡ್ಲಿಲ್ಲ ಅಂದ್ರೆ ಮುಷ್ಕರ ನಿಲ್ಲೋದಿಲ್ಲ. ತಗೋ. ಯಾಕೆ ತಗೋಬೇಕು? ಮುಷ್ಕರ ನಿಲ್ಸೋದಿಕ್ಕೆ. ಈ ಹಣ ತಗೊಂಡು ನನ್ನ ಕಾರ್ಮಿಕರಿಗೆ ನಾನು ಅನ್ಯಾಯ ಮಾಡ್ಲೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಷ್ಕರ ನಿಲ್ಲಿಸ್ಬೇಕು. ನಿಲ್ಲಿಸ್ತೇ ಹೋದ್ರೆ ಈ ಚಾಮುಂಡೇಶ್ವರಿ ಒಲಿದ್ರೆ ಮುತ್ತು, ಇಲ್ದೆ ಹೋದ್ರೆ ಈ ಆನಂದ್ ನಿಮ್ಮ ಗೊಡ್ಡು ಬೆದರಿಕೆಗೆಲ್ಲ ಬೆದ್ರೋನಲ್ಲ. ವೆಲ್ ಡನ್ ಮಿಸ್ಟರ್ ಆನಂದ್, ವೆಲ್ ಡನ್. ನೀವು ಈ ಹಣಕ್ಕೆ ಆಸೆ ಪಡಲ್ಲ ಅಂತಾನೆ ನಾನು ನಿಮ್ಮನ್ನು ಮನ್ಸಾರೆ ಪ್ರೀತಿಸಿತ್ತು. ನಾವಿಬ್ರು ಒಬ್ಬನೊಬ್ಬನ ಪ್ರೀತಿಸ್ತಾ ಇದೀವಿ. ಮುಚ್ಚ ಬಾಯಿ. ಇವನ್ ಈಗಲೇ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಮೈ ಆರ್ಡರ್. ಅವರೊಬ್ಬರೇ ಹೋಗ್ತಾ ಇಲ್ಲ, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಜಾನಕಿ, ಜಾನಕಿ ಬಾಯಿಲಿ ಮಾಮ ಇಲ್ಲಿ. ಉಪ್ಪರಿಗೆಯಿಂದ ಹಾರಿ ತಿಪ್ಪೆಗೆ ಬೀಳ್ಬೇಡಮ್ಮ. ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲಮ್ಮ. ಇವನ್ ಜೊತೆಲಿ ಹೋದ್ರೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ. ನಾ ಹೇಳದ್ ಕೇಳಮ್ಮ. ಜಾನಕಿ, ಜಾನಕಿ ನೋಡು, ಈ ಪ್ರೀತಿ ಈ ಸಂತೋಷ ನಿನ್ಗೆ ಮತ್ತೆ ಸಿಗಲ್ಲ ಅಮ್ಮ. ಪ್ಲೀಸ್ ನಾ ಹೇಳದ್ ಕೇಳಮ್ಮ. ನಾನು ಯಾವತ್ತೂ ಇದಕ್ಕೆಲ್ಲ ಆಸೆ ಪಟ್ಟವಳಲ್ಲ ಮಮ್ಮಿ. ನನಗೆ ಜೀವನದಲ್ಲಿ ಬೇಕಾಗಿರೋದು ಇವ್ರ ಪ್ರೀತಿ ಒಂದೇ. ಅಂದ್ರೆ ತಾಯಿ ಪ್ರೀತಿಗಿಂತಲೂ ಇವನ್ ಪ್ರೀತಿ. ಎಸ್ ಮಮ್ಮಿ, ಎಸ್. ಆಲ್ ರೈಟ್, ಹೋಗೋ. Thank you.
ನನ್ನ ಮಗಳು ಆ ಬಿಕಾರಿ ಜೊತೆಲಿ ಸಂಸಾರ ಮಾಡೋದನ್ನ ನನಗೆ ಸ್ವಲ್ಪ ಕೂಡ ಸಹಿಸೋಕ್ಕಾಗೋದಿಲ್ಲ. ತಿರುಪತಿ, ನೀನು ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೊಂದು ಗೊತ್ತಿಲ್ಲ. ನನ್ನ ಮಗಳು ವಾಪಸ್ ಮನೆಗೆ ಬರ್ಬೇಕು. ಡೆಫಿನೆಟ್ಲಿ ಮಾನಿರೋದೇ ನಿಮ್ಮ ಸೇವೆಗಾಗಿ. ಜಾನಕಿ, ಸುಖದ ಸುಪ್ಪತ್ತಿಗೆ ಕಾಲೆಲ್ಲಿ ಓದ್ ಬಂದ ನಿನಗೆ ಈ ಬಡವನಿಂದ ಸಿಕ್ಕಿತ್ತು ಬರೀ ಪ್ರೀತಿ ವಿಶ್ವಾಸ ಅಲ್ವಾ? ನಾನು ಬಯಸಿದ್ದು ಅದೇ ಆನಂದ್. ದೊಡ್ಡಮ್ಮನವರು ನಿಮ್ಮನ್ನ ಇವನಿಗಿಂತ ಒಳ್ಳೆ ಹುಡುಗ ಶ್ರೀಮಂತನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾರೆ. ಇನ್ನೊಂದು ಮದುವೆ ಮಾಡಿಸೋದಕ್ಕೆ ಈಗ ಅವ್ರ ಮಗಳಲ್ಲ ನನ್ನ ಹೆಂಡತಿ. ಇನ್ನು ಏನೋ ನೋಡ್ತಾ ಇದ್ದೀರಾ? ಒಂದ್ ಹೆಜ್ಜೆ ಮುಂದಿಟ್ರೆ ಒಬ್ಬೊಬ್ಬನ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಚಾಮುಂಡೇಶ್ವರಿ ದೇವಿ ಅಹಂಕಾರ ಅಡಗಿಸೋ ಅಸ್ತ್ರ ಈಗ ನನ್ನ ಕೈಲಿದೆ. ಶಾಂತಿ, ನನ್ನ ಹೆಸರು ಶಾಂತಿ, ನಿಮ್ಮ ಮೊಮ್ಮಗಳು ಅಂತ ತಿಳ್ಕೊಳ್ಳಿ. ಏನು ಈ ಚಾಮುಂಡೇಶ್ವರಿಗೆ ನೀನು ಮೊಮ್ಮಗಳ? ಹೌದು ಅಜ್ಜಿ. ಅಜ್ಜಿ ನಿಂತ್ಕೊಳ್ಳಿ. ನೀನ್ ಇಲ್ಲಿಗೆ ಬರ್ತಿದ್ಯಾ? ಅಜ್ಜಿ ಹಿಂದೆ ಮೊಮ್ಮಗಳು. ನೀನ್ ಯಾವ ಸೀಮೆ ಮೊಮ್ಮಗಳ? ಈ ಮನೆ ಚೆನ್ನಾಗಿದೆ, ಅರಮನೆ ತರ ಕಳಿಸಿದ್ದೀರಾ. ನೀವು ಮಹಾರಾಣಿಯ ಕಾಣಿಸ್ತಿದ್ದೀರಾ. ನನ್ಗೆ ಯಾಕೋ ಈ ಮನೆಯಲ್ಲೇ ಇರ್ಬೇಕು ಅನ್ಸುತ್ತೆ. ಇರ್ಲ ಅಜ್ಜಿ. ಮುಚ್ಚೆ ಬಾಯಿ. ಅಜ್ಜಿ ಅಂತೆ ಅಜ್ಜಿ. ಇನ್ನೊಂದ್ಸಾರಿ ಅಜ್ಜಿ ಅಂತ ಕರೆದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೋಗಿ ಅಜ್ಜಿ. ಎಲ್ರೂ ಒಂದೇ ಸಹ ಹೋಗೋರೆ ಬಿಡಿ. ಆ ಭಗವದ್ಗೀತೆ ಫೋಟೋ ನೋಡ್ರಿ, ಎಷ್ಟ್ ಚೆನ್ನಾಗಿದೆ. ಅದ್ರ ಅರ್ಥ ಏನ್ ಗೊತ್ತಾ ಅಜ್ಜಿ? ನಿಮಗ್ ಗೀತೆ ಓದಕ್ ಪುರ್ಸತ್ ಎಲ್ಲಿದೆ ಹೇಳಿ, ನಾನ್ ಹೇಳ. ಮಾಯಾ
ಶುಶ್ರುಜೇತಾಪಿ ರಣೇಶ ಪತ್ನ ಶ್ರೀಕೃಷ್ಣ ಅರ್ಜುನನ್ಗೆ ಹೇಳಿದ್ನಂತೆ ದ್ರೋಣ ಭೀಷ್ಮ ಕರುಣ ಕೌರವ ಇತ್ಯಾದಿ ಬಂಧು ಬಾಂಧವರನ್ನು ಕೊಂದು ಪಡೆದ ಜಯ ನಮ್ಗ್ಯಾಕೆ ಅಂತ ಈಗ ನೀನು ಯುದ್ಧ ಮಾಡ್ತಾ ಇರೋದು ಅವರ ವಿರುದ್ಧ ಅಲ್ಲ ಅನೀತಿ ಅಧರ್ಮ ಅನ್ಯಾಯಗಳ ವಿರುದ್ಧ ಹೀಗಂತ ಕೃಷ್ಣ ಹೇಳಿದಾಗ ಅರ್ಜುನ ಮತ್ತೆ ತನ್ನ ಗಾಂಧಿ ಹೂವನ್ನು ಎತ್ಕೊಂಡಂತೆ ಅಜ್ಜಿ ನೀವು ಅಷ್ಟೇ ನಾನು ನನ್ನದು ಅನ್ನೋ ಗಾಂಧಿ ಹೂವನ್ನು ಬಿಸಾಡಿ ಪ್ರೀತಿ ವಾತ್ಸಲ್ಯ ಅನ್ನೋ ಗಾಂಧಿ ಹೂವನ್ನು ಎತ್ಕೋ ಅಜ್ಜಿ ಚಿಕ್ಕ ವಯಸ್ಸಾದ್ರೂ ಎಂಥ ಸಂಸ್ಕಾರ ಏನು ಪಾಂಡಿತ್ಯ ಮಗು ನೀನ್ ನಿಜವಾಗ್ಲೂ ನಮ್ಮಮ್ಮಗಳೇ ಕಣಮ್ಮ ಹೌದ್ ಕಣ್ಮರಿ ನನ್ನ ಕರುಳು ಹೇಳ್ತಾ ಇದೆ ನೀನ್ ನನ್ನ ಮೊಮ್ಮಗಳು ನೀನ್ ನನ್ನ ಮೊಮ್ಮಗಳು ನೀನ್ ನನ್ನ ಮೊಮ್ಮಗಳು ದಾರಿ ಹೋಗೋರ್ನೆಲ್ಲ ಮೊಮ್ಮಗಳು ಅಂತ ಮುದ್ದಾಡ್ಬೇಡ್ರಿ ಕಳಿಸಿ ಹೊರಗೆ ಚಾಮೋ ಅಜ್ಜಿ ಅಷ್ಟೆಲ್ಲ ರಿಸ್ಕ್ ತಗೋಬೇಡ್ರಿ ನಾನು ಈ ಮನೆಯಲ್ಲೇ ಇರೋಕೆ ಬಂದಿರೋದು ಎಲ್ಲೂ ಹೋಗಲ್ಲ ನಿಮ್ ಹಿಂದೆನೆ ಇರ್ತೀನಿ ಯಾಕಂದ್ರೆ ನಾನು ನಿಮ್ಮ ಮೊಮ್ಮಗಳಲ್ವಾ ಸಿ ಯು ಬಾಯ್ ಬಾಯ್ ತಾತ ಚಾಮು ಈ ಮಗು ನೋಡ್ತಿದ್ರೆ ನಮ್ಮ ಜಾನಕಿ ಜ್ಞಾಪಕ ಬರ್ತಾಳಲ್ಲ ಜಾನಕಿ ದಯವಿಟ್ಟು ಅವಳ ಹೆಸರು ಎತ್ತಬೇಡಿ ಕೆಲಸ ನಿಲ್ಸಿ ನಿಲ್ಸಿ ಹೌದು ಅಜ್ಜಿ ನೀವೆಲ್ಲೋ ನಾನು ಅಲ್ಲೇ ಕಾರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಬಾರೆ ಹೊರಗೆ ಅನುಷ್ಠ ನೀವು ಮಗು ಅನ್ನೋ ಕರುಣೇನೆ ಇಲ್ಲ ಅಂಕಲ್ ಅಜ್ಜಿ ಮುಗಿಸ್ಕೊಂಡ್ರೆ ಮೂರ್ ಸ್ಪೀಡ್ ಬಲ್ ಆಗ ಕಾಣಿಸ್ತಾರೆ ಕಾಣ್ತಾಳೆ ಕಾಣ್ತಾಳೆ ಕಾಳಿ ತರ ಇಳಿಸೋಣ ಇಳಿಬೇಕಾಗಿರೋದು ಅವಳಲ್ಲ ನೀವು ನಿಮ್ಮ ದೌಲತ್ತು ನಿಮ್ಮ ಕೊಬ್ಬು ಡ್ರೈವರ್ ಹೌದ್ರಿ ನಾನ್ ಡ್ರೈವರ್ ಆದ್ರೆ ಈ ಡ್ರೈವರ್ಗೆ ಈ ಮಗು ಅಂದ್ರೆ ಪ್ರಾಣ ಈ ಮಗು ಇಲ್ಲ ಅಂದ್ರೆ ನಾನು ಇಲ್ಲ ಅದಕ್ಕೆ ನಾನು ಬರ್ತೀನಿ ಅದ್ ಯಾವ ನನ್ನ ಮಗ ನಿಮ್ಮ ಡ್ರೈವರ್ ಕೆಲ್ಸಕ್ಕೆ ಸೇರ್ಕೋತಾರೆ ನಾನು ನೋಡ್ಕೋತೀನಿ ಬಾಮ ಲೇಟ್ ಆಯ್ತು ಏನ್ ಮಾಡ್ಲಿ ಈಗ ಸರಿ ಸರಿ ಕೂರ್ಸು ಅಜ್ಜಿ ಮೊದ್ಲು ನೀವು ಕುತ್ಕೊಳ್ರಿ ಫ್ಯಾಕ್ಟ್ರಿ ಟೈಮ್ ಆಯ್ತು ಕುತ್ಕೊಳ ಇದು ನಮ್ಮ ಕಾರ್ಮಿಕ ಹೊಸ ನಾಯಕನ ಆಜ್ಞೆ ನಾಯಕ ಯಾರಪ್ಪ ಅದು ನಿಮ್ಮ ಹೊಸ ನಾಯಕ ನಾನೇ ಅತ್ತೆ ಕಾರ್ಮಿಕ ರಹಿತ ಇಷಿ ಓ ನೀನೇನೆ ಇದನ್ನೆಲ್ಲ ಮಾಡ್ತಿರೋದು ಅವತ್ತೆ ನಿಮ್ಗೆ ಹೇಳಿದ್ನಲ್ಲ ಕಾರ್ಮಿಕರಾಗಿ ಬಂದು ನಮ್ಮ ಬೇಡಿಕೆಗಳನ್ನ ನೀವಾಗೆ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ ಮಾಡಿದ್ದೀನಿ ಇವತ್ತು ಇವರೆಲ್ಲ ನನ್ನ ಮಾತು ಕೇಳ್ತಾರೆ ಯಾಕೆ ಗೊತ್ತಾ ಒಳ್ಳೆತನಕ್ಕೆ ನ್ಯಾಯ ಸತ್ಯ ಧರ್ಮಕ್ಕೆ ನಿಮ್ ಬೇಡಿಕೆಗಳು ಒಂದು ಕೆಲ್ಸನ ತೆಗೆದಾಗಿರೋ ಕಾರ್ಮಿಕರನ್ನ ಮತ್ತೆ ಕೆಲ್ಸಕ್ಕೆ ತಗೋಬೇಕು ಎರಡು ಶಂಕುಸ್ಥಾಪನೆ ಆಗಿರೋ ಜಾಗದಲ್ಲಿ ಸ್ಕೂಲು ಆಸ್ಪತ್ರೆ ಮತ್ತೆ ಮನೆಗಳನ್ನು ಕಟ್ಟಿಸ್ಬೇಕು ಮೂರು ಎರಡು ವರ್ಷದ ಬೋನಸ್ ತಕ್ಷಣ ಕೊಡಬೇಕು ಸಾಧ್ಯವಿಲ್ಲ ಹಾಗಾದ್ರೆ ನಮ್ಮ ಮುಷ್ಕರ ನಿಲ್ಲೋದೇ ಇಲ್ಲ ಈ ಪುಂಡಾಟಿಕೆಗಳಿಗೆಲ್ಲ ಹೆದರೊಳಲ್ಲ ಈ ಚಾಮುಂಡೇಶ್ವರಿ ಫ್ಯಾಕ್ಟರಿನ ಲಾಕ್ಔಟ್ ಮಾಡಿಸ್ತೀನಿ ಅದು ಸಾಧ್ಯ ಇಲ್ಲ ಮೇಡಮ್ ಎಷ್ಟು ದಿನ ಅಂತ ಲಾಕ್ಔಟ್ ಮಾಡ್ತೀರಾ ಶಟ್ ಅಪ್ ಲಾಕ್ಔಟ್ ದಿ ಫ್ಯಾಕ್ಟರಿ ಪುಂಡೇಶ್ವರಿಗೆ ಏನ
ಇದ್ದಕ್ಕಿದ್ದಾಗ ಫ್ಯಾಕ್ಟರಿ ಮುಚ್ಚಿಬಿಟ್ರಿ. ಆದ್ರೆ ನಾವು ಹೇಳಿದ ಕೇಳಿದ ಹೋಗೋದು ಚೆನ್ನಾಗಿರಲ್ಲ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ. ಅಂದ್ರೆ ನೀವು ಸ್ಟ್ರೈಕ್ ಮಾಡ್ತೀರಾ? ಹೌದಮ್ಮ, ನಮಗೂ ಒಂದು ಕಾನೂನು ಇದೆ, ನಮ್ಗೆ ಹಣ ಆಸ್ತಿ ಅಂತ ತಿಳಿದಿದ್ರು ರೀತಿ ನೀತಿ ಇದೆ. ಓಹೋ, ನೀವಿಲ್ದೆ ಈ ಪ್ರಪಂಚದಲ್ಲಿ ಬೇರೆ ನೌಕರರೇ ಸಿಗೋದಿಲ್ವೋ? ಸಿಗುತ್ತಾರೆ, ಆದ್ರೆ ನಾವು ನಿಮ್ಗೆ ಆ ಅವಕಾಶ ಕೊಡಲ್ಲ. ಹಸಿವು ಅಂದ್ರೆ ಏನು, ಕಷ್ಟ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಹೇಗಿದೆ ಅತ್ತೆ ನಿಮ್ಮ ಅಳಿಯನ ಚಾಲೆಂಜ್? ಓಹೋ, ಇಲ್ಲಿ ಕೂಡ ನಿಂದೇನಾ ಕಿತಾಪತಿ? ಎಸ್, ನಿಮ್ಮ ಅಹಂಕಾರನ ಅಡಗಿಸಕ್ಕೆ ಇದೇ ನನ್ನ ಅಂತಿಮ ಅಸ್ತ್ರ. ಏಯ್, ಮತ್ತೆ ಹೇಳ್ತಾ ಇದ್ದೀನಿ, ನಿನ್ ಬೆದರಿಕೆ ಹೆದರೋಳಲ್ಲ ಈ ಚಾಮುಂಡೇಶ್ವರಿ. ನಾವು ಒಂದ್ ಕೈ ನೋಡೇ ಬಿಡ್ತೀವಿ, ಬಂದ್ರ ನೀವೆಲ್ಗ ಹೋಗ್ತಿದ್ದೀರಾ? ಮನಃಶಾಂತಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಿ? ಅಂತಃಕರಣ ಇಲ್ದಿರೋ ಮನೇಲಿರೋದಕ್ಕಿಂತ ಪ್ರೀತಿ ವಾತ್ಸಲ್ಯ ತುಂಬಿರೋ ಗುಡಿಸಲಿರೋದೇ ವಾಸಿ. ಅಂದ್ರೆ ಆ ದರಿದ್ರ ಜೊತೆ ಸೇರ್ಕೊಳ್ತೀರಾ? ದರಿದ್ರರು ಅವರಲ್ಲ, ನೀನು. ಅಳಿಯ ಮಗಳು ಮೊಮ್ಮಗಳು ಇದ್ದು ಅನಾಥಳಂತಿದ್ದೀಯಲ್ಲ, ನೀನು ದರಿದ್ರಳು. ನನ್ನ ವೈರಿಗಳು ನಿಮಗ್ ಬಂಧುಗಳಾದ್ರ? ಸಾಕು ನಿಲ್ಸೆ, ಗಂಡ ಅನ್ನೋ ಗೌರವ ಇಲ್ಲ, ಮಕ್ಕಳು ಅನ್ನೋ ಪ್ರೀತಿ ಇಲ್ಲ. ಹಣದ ಪಿಶಾಚಿ ಅಂತಿದ್ದ ನಿನ್ ಜೊತೆ ಎಷ್ಟು ದಿವಸ ಬಾಳದ್ನಲ್ಲ, ನಾನು ಯಾವ್ದ್ರಲ್ಲಾದ್ರೂ ಹೊಡ್ಕೋಬೇಕು. ನಿಲ್ಲಿಸ್ರಿ, ಏನು ಗತಿ ಇಲ್ಲದ ನಿಮ್ಮನ್ನ. ಏನೋ ಹಳೆಯ ಸಂಬಂಧ ಅಂತ ನಮ್ ತಂದೆ ನನ್ನ ಮದುವೆ ಮಾಡಿದ್ರು. ನನ್ನ ಹಣ ನೋಡೇ ನೀವು ನನ್ನ ಮದುವೆ ಆಗಿದ್ದು. ನನ್ನ ಮನೇಲಿ ಇದ್ಕೊಂಡು ನನ್ನ ಅನ್ನ ತಿನ್ಕೊಂಡು ನನ್ನನ್ನೇ ದಬಾಯಿಸ್ತಿದ್ದೀರಾ? ಲೇ, ನಿನ್ನ ಮನೆ ಅನ್ನ ತಿಂದಿದ್ದೀನಿ ಅಂತ ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂತಂದಿದ್ರೆ ನಿನ್ನ ಕತ್ತರಿಸಿ ಪೀಸ್ ಪೀಸ್ ಮಾಡಿ ನಾಯಿ ನರಿಗಳಿಗೆ ಹಂಚಿಬಿಡ್ತಿದ್ದೆ. ಹಣವಂತೆ ಹಣ ಯಾರಿಗೆ ಬೇಕಾಯ್ದೆ ನಿನ್ನ ಹಣ? ಅದು ಇನ್ನು ಮುಂದೆ ಈ ದೊಡ್ಡ ಬಂಗಲೆಯಲ್ಲಿ ನೀನು ಒಬ್ಬಳೆ ಕುಳಿದಾಡು, ಮೆರೆದಾಡು, ಅಂತರ್ ಪಿಶಾಚಿ ತರ ಹೋರಾಡು. ಬೆಂಕಿ ಹಾಕಿದ್ರು.
ನಿದ್ರೆ ಕೊಂಡ್ಕೋತೀಯಾ? ಅಂತಸ್ತಿಗೋಸ್ಕರ ಸ್ವಂತ ದೋರ ರಕ್ತ ಹರಿಸಿದೆ, ಎಲ್ಲಿಂದ ಬರುತ್ತೆ ನಿದ್ರೆ? ಹಾ, ಎಷ್ಟು ಮನೆ ಇದ್ದರೂ ಆರು ಅಡಿ ನೆಲವೆ ಗಟ್ಟಿ ಇರುವ ಕಾಲ ಬಾಳಲಿಕ್ಕೆ ಕೂಡಿಟ್ಟು ಚಿನ್ನದ ಗಟ್ಟಿ. ಎಷ್ಟು ಮನೆ ಇದ್ದರೂ ಆರು ಅಡಿ ನೆಲವೆ ಗಟ್ಟಿ ಇರುವ ಕಾಲ ಬಾಳಲಿಕ್ಕೆ ಕೂಡಿಟ್ಟು ಚಿನ್ನದ ಗಟ್ಟಿ. ರಾಣಿಯಮ್ಮ ಸೊಕ್ಕಿನ ರಾಣಿಯಮ್ಮ, ಇಳಿಯುವುದಮ್ಮ ಕಬ್ಬು ಇಳಿಯುವುದಮ್ಮ, ನಿನ್ನ ದಬ್ಬಾಳಿಕೆ ಕೂಟಾಟಿಕೆ ಇನ್ನು ಮುಗಿಯುತ್ತಮ್ಮ. ಮುಷ್ಕರದಿಂದ ಬಾ ಚಾಮುಂಡಿ ಮುರ್ದಾಬಾದ್, ಮುಷ್ಕರದಿಂದ ಬಾ ಚಾಮುಂಡಿ ಮುರ್ದಾಬಾದ್. ಬಿಚ್ಚಲ್ಲ ನೀನು ಚ ಗಂಡ ಮಗಳು ಎಲ್ರೂ ಹಾಗೆ ದೂರ, ಒಂಟಿ ಜೀವನಿ ಭೂಮಿಗೂ ಭಾರ. ಹೋಗುವಾಗ ನಿನ್ನ ಹೊರಲು ನಾಲ್ಕು ಜನರು ಬಾರೊಲ್ಲ, ಬೇವರ್ಸಿ ಹೆಣರು ಎಂದು ನಾಯಿನ ದೀಪಾಲೆಲ್ಲ. ಹೋಗುವಾಗ ನಿನ್ನ ಹೊರಲು ನಾಲ್ಕು ಜನರು ಬಾರೊಲ್ಲ, ಬೇವರ್ಸಿ ಹೆಣರು ಎಂದು ನಾಯಿನ ದೀಪಾಲೆಲ್ಲ. ಯಾರಿಂದನೂ ನೀನ್ ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ. ಬದುಕು ಆಸೆ ಇದ್ರೆ ಆ ಡಾಕ್ಯುಮೆಂಟ್ಗೆಲ್ಲ ಸೈನ್ ಮಾಡು. ಏನಿದೆ ಡಾಕ್ಯುಮೆಂಟ್ಸ್? ನಿಮ್ ಮಗಳ ಮದುವೆ ದಿನ ಡಾಕ್ಯುಮೆಂಟ್ ಸೈನ್ ಮಾಡಿ ಅಂತ ಹೇಳದ್ನಲ್ಲ, ಅದೇ ಡಾಕ್ಯುಮೆಂಟ್ಸ್. ಇವತ್ತು ನೀವು ಸೈನ್ ಮಾಡಿಬಿಟ್ರೆ ಇವ್ರಿಗೆ ಆಸ್ತಿ ಸಿಗುತ್ತೆ, ನಿಮಗೆ ಸಾವಿನಿಂದ ವಿಮುಕ್ತಿ ಸಿಗುತ್ತೆ. ಎಂಜಲ್ ನಾಯಿ, ಹುಟ್ಟಿನ ಮನೆಗೆ ದ್ರೋಹ ಬಗಿತೀಯೇನೋ? ನಿನ್ನ ಹತ್ರ ಉಪ್ಪು ತಿಂದು ತಿಂದು ಸಾಕಾಗಿತ್ತು, ಅದಕ್ಕೆ ಸಕ್ಕರೆ ಹುಡುಕೊಂಡು ಹೋದೆ. ಶಟ್ ಅಪ್. ದೇವ್ರಂತ ಗಂಡನ್ ಮಾತು ನಂಬದೆ, ನಿನ್ ಮಾತು ನಂಬಿದ್ದಕ್ಕೆ ಇಂಥ ಕುಲಗೆಟ್ಟ ಸಂಬಂಧ ತೋರಿಸ್ದೆ. ಸಾಲದಿಕ್ಕೆ ಈಗ ಆಸ್ತಿ ಲಪ್ಟಾಸ್ಬೇಕು ಅಂತಿದ್ದೀಯಾ? ಇನ್ನೇನು ಮಾಡುವಂತೀರಾ ಅಮ್ಮ ಅವ್ರೆ?
ನಿಮ್ ಹತ್ರ ಎಷ್ಟು ದುಡಿದ್ರು ಗಂಟು ನೆಂಟು ಎರಡು ಮಾಡೋಕ್ಕಾಗಲ್ಲ ಅನ್ನೋದು ಡೆಫಿನೆಟ್ ಆಗೋಯ್ತು. ಅದಕ್ಕೆ ಇವ್ರ ನೆಂಟಸ್ತನ ಬೆಳೆಸ್ತಾ. ಅಯ್ಯೋ ಪಾಪಿ, ಹಣಕ್ಕೋಸ್ಕರ ನೀನ್ ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ಓಹೋ, ನೀನೇನ್ ಕಡಿಮೆನಾ? ಆಸ್ತಿ ಅಂತಸ್ತು ಘನತೆ ಗೌರವಕ್ಕೋಸ್ಕರ ಹೆತ್ತು ಮಗಳ ಪ್ರೀತಿ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ತಿರುಪತಿ? ತುಂಬನೆ ಕಿರ್ಚಾರ್ ಸಾಯ್ಬೇಡ, ಮೊದ್ಲು ಡಾಕ್ಯುಮೆಂಟ್ ಸೈನ್ ಮಾಡು. ಏಯ್, ಮಾಡ್ದಿದ್ರೆ ಏನ್ ಮಾಡ್ತೀಯೋ? ಮಾಡ್ದಿದ್ರ ಈ ಮಗು ಯಾರ್ ಗೊತ್ತಾ? ನಿನ್ನ ಹಿರಿಯ ಮಗಳು ಜಾನಕಿಯ ಕರುಳಿನ ಕುಡಿ, ಅರ್ಥಾತ್ ನಿನ್ನ ಮೊಮ್ಮಗಳು. ನೀವು ನಮ್ಮ ಅಪ್ಪನ ಸಾಯಿಸ್ಬಿಡ್ರಿ ಅಂತ ಇಷ್ಟ ದಿನ ನಾನು ಅಮ್ಮ ದೂರ ಇದ್ವಿ. ಅಯ್ಯಯ್ಯೋ ದೇವ್ರೆ, ನಾನು ನಿಮ್ಮಪ್ಪನ್ನ ಸಾಯಿಸಿದ್ದೀನ? ಇಲ್ಲಮ್ಮ, ಇಲ್ಲ ಇಲ್ಲಮ್ಮ, ಈ ಪ್ರಪಂಚದಲ್ಲಿ ಯಾವ ತಾಯಿನೂ ಆ ಕೆಲಸ ಮಾಡಲ್ಲಮ್ಮ, ಮಾಡಲ್ಲ. ನನ್ನ ಮಗಳ ಮೇಲಿರೋ ಅತಿಯಾದ ಪ್ರೀತಿಯಿಂದ ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಹೊರತು ನಿಮ್ಮಪ್ಪನ್ನ ಸಾಯಿಸಿ. ಅಯ್ಯೋ ಇಲ್ಲಮ್ಮ, ಎಲ್ಲ ಈ ಪಾಪಿ ಮಾಡಿರೋ ಕೆಲಸ. ನಮ್ಮಮ್ಮ ನಮ್ಮು, ನಾನು ನಿಜವಾಗ್ಲೂ ಆ ಕೆಲಸ ಮಾಡಿಲ್ಲಮ್ಮ, ಮಾಡಿಲ್ಲ. ನಿನ್ ಪುರಾಣ ಸಾಕ್ ಮಾಡಿ ಮರ್ಯಾದೆಯಾಗಿ ಆ ಪತ್ರದ ಮೇಲೆ ಸಹಿ ಹಾಕು. ಅಜ್ಜಿ ರುಜು ಹಾಕ್ಬೇಡ ಅಜ್ಜಿ, ಇವರೆಲ್ಲ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನೀನ್ ರುಜು ಹಾಕಿದ್ರೇನೆ ನಮ್ಗ ಅಪಾಯ. ನೀನ್ ರುಜು ಹಾಕೋವರೆಗೂ ಇವ್ರಿಗೆ ಆಸ್ತಿ ದಕ್ಕಲ್ಲ. ಆಸ್ತಿ ದಕ್ಕದ ಹೊರತು ಇವ್ರು ನಮ್ಮನ್ ಕೊಲೆ ಮಾಡಕ್ಕಾಗಲ್ಲ. ಹಿಂಸೆ ಕೊಡಬಹುದಲ್ಲ. ಈ ಕಾಲನ್ನ ಯಾಕೆ ಕಿತ್ಕೊಂಡೆ ಗೊತ್ತಾ? ಇವಳಿಗೆ ಡಾನ್ಸ್ ಬರುತ್ತೆ. ಒಂಟಿ ಕಾಲಲ್ಲಿ ಕುಣಿಯೋದನ್ನ ಇವ್ರ ಅಜ್ಜಿ ನೋಡಿ ಸಂಕಟ ತಡೆಯೋಕ್ಕಾಗದೆ ಆಟೋಮೆಟಿಕ್ ಆಗಿ ಡಾಕ್ಯುಮೆಂಟ್ ಸೈನ್ ಮಾಡ್ತಾಳೆ. ನೀನು ಕುಣಿತೀಯ, ಕುಣಿಲೇಬೇಕು. ಎಲ್ಲಕ್ಕೇನಾದ್ರೂ ಬಿದ್ರೆ ನಿಮ್ಮ ಅಜ್ಜಿ ಸೈನ್ ಅಗ್ರಿಮೆಂಟ್ ಮೇಲೆ ಇರುತ್ತೆ, ಆಸ್ತಿ ನಮಗ್ ದಕ್ಕತ್ತೆ. ನಡೆಯ
ಮತ್ತೆ ನಿಮ್ಗೆ ಏಟ್ ಬಿದ್ದಿಲ್ಲ ತಾನೆ ಶೇಖರ್? ದಯವಿಟ್ಟು ನನ್ ಕ್ಷಮಿಸಪ್ಪ. ಮಮತೆ ಪ್ರೀತಿ ವಾತ್ಸಲ್ಯದಿಂದ ಸಿಗೋ ಆನಂದದ ಮುಂದೆ ಹಣ ತೃಣ ಸಮಾನ ಅನ್ನೋದು ಇವತ್ ನನಗೆ ಅರ್ಥವಾಯ್ತು. ಪಾಷಾಣದ ಹೃದಯದಲ್ಲೂ ಪ್ರೀತಿಯ ಜರಿ ಹರಿಸೋ ನೀನು ಚತುರ, ಮಹಾ ಚತುರ, ಭಲೇ ಚತುರ. ನಾನು ಗೆದ್ದೆ ರೀ. ಏನೇ ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನೀವು ಸುಮ್ಮನಿರ.